ಸಮುದ್ರ ಋಣಬಾಧೆಯನ್ನು ಹರಿಸ್ತಕ್ಕಂಥದ್ದು. ಸಾಲ ಸೋಲಗಳಾಗಲಿ, ಕಷ್ಟ ಕಾರ್ಪಣ್ಯಗಳಾಗಲಿ, ಋಣಬಾಧೆ ಆಗಲಿ, ಋಣಬಾಧೆಯಿಂದ ಮುಕ್ತರಾಗಲಿಕ್ಕೂ ಸಹಿತ ಒಮ್ಮೆ ಸಮುದ್ರ ಸ್ನಾನ ಸಾಕು. ಜನ್ಮ ನಕ್ಷತ್ರಚಾರ ಪ್ರಕಾರ ನಕ್ಷತ್ರದಲ್ಲಿ ಬರ್ತಕ್ಕಂತಹ ದೋಷಗಳು ಏನೇ ಇದ್ದರೂ ಸಹಿತ 27 ನಕ್ಷತ್ರ 12 ರಾಶಿಗಳಿಗೂ ಸಹಿತ ಸಮುದ್ರದ ಅನುಷ್ಠಾನ, ಸಮುದ್ರ ಸ್ನಾನ ಋಣಮುಕ್ತರಾಗಬಹುದು. ವೀಕ್ಷಿಸಿ ಮಹರ್ಷಿವಾಣಿ ಇದೇ ಶನಿವಾರ ಬೆಳಿಗ್ಗೆ 8-10 ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೆಟೋನ್. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬಹುದು? 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಇದರ ಜೊತೆಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಾದ್ಯಂತ ಜಲಕ್ಷಾಮ ಉಂಟಾಗಿದೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಅನೇಕ ಕಡೆ, ಅನೇಕ ಭಾಗಗಳಲ್ಲಿ, ಗ್ರಾಮಗಳಲ್ಲಿ, ಜಿಲ್ಲೆಗಳಲ್ಲಿ ನೀರಿನ ಅಭಾವ ಆಗಿರೋವಂಥದ್ದು, ನೀರಿಗೆ ಹಾಹಾಕಾರ ಉಂಟಾಗಿರೋವಂಥದ್ದು. ಇದರ ನೇರ ಪರಿಣಾಮ ಬೀಳ್ತಾ ಇರೋದು ರೈತರ ಮೇಲೆ. ಅದಕ್ಕಾಗಿ ಶಿವಾಲಯಗಳಲ್ಲಿ ಶಿವಾರಾಧನೆಯನ್ನು ಸಲ್ಲಿಸಬೇಕು, ಈಶ್ವರನಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದಕ್ಕೆ ಅಂತ ನಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಈಶ್ವರನಿಗೆ, ಸಾಂಬ ಸದಾಶಿವನಿಗೆ ವಿಶೇಷ ಅಭಿಷೇಕವನ್ನು ಗುರುಜಿಯವರು ಸಲ್ಲಿಸಿದಂತಹ ದೃಶ್ಯಗಳನ್ನು ಕೂಡ ನೀವು ಈಗಾಗಲೇ ನೋಡಿದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ. ಒಳ್ಳೆ ಮಳೆಯಾಗಿ, ಆ ಒಳ್ಳೆ ಮಳೆಯಿಂದ ರಾಜ್ಯ ಸಮೃದ್ಧಿಯಾಗಲಿ, ರೈತರಿಗೆಲ್ಲ ಒಳಿತಾಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಪುಟ್ಟ ಪ್ರಾರ್ಥನೆಯೊಂದಿಗೆ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ನೀರಿನ ಈ ಒಂದು ಕ್ಷಾಮವನ್ನು ದೂರ ಮಾಡ್ಕೋಬೇಕಾದ್ರೆ ನಮ್ಮ ಮುಂದಿರ್ತಕ್ಕಂಥ ಭಗವಂತನೇ ನಾವು ಪ್ರಾರ್ಥಿಸಬೇಕು. ಆತನ ಆಶೀರ್ವಾದ ಬೇಕು. ಆತನ ಕೃಪಾಶೀರ್ವಾದವನ್ನು ಪಡೀಲಿಕ್ಕಾಗಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಮಹಾರುದ್ರನ ಪ್ರಾರ್ಥನೆ ಆಗಬೇಕು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮದ ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, 1 ಕಾರ್ಮಿಕರ ದಿನಾಚರಣೆಯ ದಿನದಂದು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಕುಂದಾಪುರ ತಾಲೂಕಿನ ಕುಂಬಾಸಿಗೆ. ಕುಂಬಾಸಿಯ ಒಕ್ಕೋಡಿ ಗ್ರಾಮದಲ್ಲಿ ಇರುವಂತಹ ವಿ ಕೆ ಮೋಹನ್ ಅವರ ಸ್ವಗೃಹಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಕಾರ್ಮಿಕರಿಗೆಲ್ಲ ಒಳಿತಾಗಲಿ, ಅವರ ಮನೋಭಿಲಾಷೆಗಳೆಲ್ಲ ಈಡೇರಲಿ, ರೈತರ ಸಂಕಷ್ಟಗಳೆಲ್ಲ ಪರಿಹಾರವಾಗಲಿ, ವೀರ ಯೋಧರು ಕ್ಷೇಮವಾಗಿರಲಿ, ಜಲಕ್ಷಾಮ ನಿವಾರಣೆಯಾಗಲಿ, ಇಂತಹ ಸದುದ್ದೇಶದಿಂದ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಗುರುಜಿಯವರು. ಮೊದಲನೇದಾಗಿ
ಕುಂಬಾಸಿಯ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ. ಇದಾದ ನಂತರ ಒಕ್ಕೂಡಿ ಗ್ರಾಮದಲ್ಲಿ ಇರುವಂತಹ ವಿ ಕೆ ಮೋಹನ್ ಅವರ ಸ್ವಗೃಹದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಅನುಷ್ಠಾನವನ್ನು ಸಲ್ಲಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬಹುದು, ದೇವಿಯ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನು ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿದಾಯಿತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುಗಳ ವಾರ ಗುರುವಾರ, ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾರತೀಯ ನಮ್ಮ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜಯ್. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಮಹಾರಾಜ್ ಕೀ ಜಯ್. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಾಡಿನಲ್ಲಿ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂತಹ ಜಲಕ್ಷಾಮ ಸಾಕಷ್ಟು ನಡೀತಿದೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಹಾಗಾಗಿ ನಿನ್ನೆಯಷ್ಟೇ ನಾವು KRSಗೆ ಹೊರಟು ಅಲ್ಲಿ ವಿಶೇಷವಾದಂತಹ ರೀತಿ ರುದ್ರನ ಆರಾಧನೆ, ತ್ರಯಂಬಕೇಶ್ವರನಿಗೆ ಮಹಾಶಿವನಿಗೆ ಅಂದರೆ ಸಾಂಬಸದಾಶಿವನಿಗೆ ಫಲ ಪಂಚಾಮೃತ ಅಭಿಷೇಕ, ಕಾವೇರಿಯ ತಟದಲ್ಲಿ ಕಾವೇರಿಯ ಜಲದಲ್ಲಿ ವಿಶೇಷವಾದಂಥ ರೀತಿ ರುದ್ರಾಭಿಷೇಕವನ್ನು, ಹಾಗೂ ತ್ರಯಂಬಕೇಶ್ವರನ ಮಹಾಮೃತ್ಯುಂಜಯ ಹವನವನ್ನು, ಹಾಗೂ ಗಂಗಾರಾಧನೆ, ಹರಿಹರ ಬ್ರಹ್ಮಾದಿಗಳ ತ್ರಿಮೂರ್ತಿಗಳ ಕಲಶವನ್ನಿಟ್ಟು ವಿಶೇಷವಾದಂತಹ ಅನುಷ್ಠಾನಕ್ಕೆ ಸಾಕಷ್ಟು ಜನ ಭಕ್ತರು ಆಗಮಿಸಿದರು. ಆದರೆ ಪೂರ್ವಭಾವಿಯಾಗಿ ನಾವು ಆ ಒಂದು ಭಾಗಕ್ಕೆ ಹೊರಡಬೇಕಾದರೆ ಅಲ್ಲಿರ್ತಕ್ಕಂತಹ ಮೇಲಧಿಕಾರಿಗಳನ್ನು ಅಂದರೆ ಆ ಒಂದು ಭಾಗದ KRS ಇಂಜಿನಿಯರ್ನಾಗಲಿ ಮತ್ತು ಆ ಭಾಗದ ಪೊಲೀಸ್ ಸಿಬ್ಬಂದಿಗಳನ್ನಾಗಲಿ ಉನ್ನತಾಧಿಕಾರಿಗಳ ಬಳಿ ನಾವೊಂದು ವಿಶೇಷವಾಗಿ ನಾವೊಂದು ಪರ್ಮಿಷನ್ ಹಾಕಬೇಕಾಗಿತ್ತು. ಯಾವುದೇ ಆದರೂ ನಾವು ಮಾಡುವಂತಹ ಕೆಲಸ, ಇಂಥ ಕೆಲಸ ಇಂಥದ್ದು ಮಾಡ್ತಿದ್ದೀವಿ, ಇಂಥ ಕಡೆ ನಾವು ಬರ್ತೀವಿ ಅಂತ ಹೇಳಬೇಕಾದ್ದು ಧರ್ಮ. ಅದನ್ನು ನಾವು ಮರ್ತಿದ್ರೂ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಾಗಲಿ ಅಥವಾ ಪೊಲೀಸ್ ಸಿಬ್ಬಂದಿ ಆಗಲಿ ಎಲ್ಲರೂ ಸಹಿತ ಈ ಧರ್ಮದ ರಥಯಾತ್ರೆಗೆ ನಾವು ಮಾಡ್ತಿರ್ತಕ್ಕಂತಹ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಈ ಒಂದು ಹೋಮ ಹವನ ಮತ್ತು ಪೂಜಾನುಷ್ಠಾನಕ್ಕೆ ಕಿಂಚಿತ್ತೂ ಲೋಪವಾರದಂತೆ ನಮಗೆ ಸಹಕರಿಸಿ ನಿನ್ನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಆ ಭಾಗದ ಸಾಕಷ್ಟು ಜನ, ಮಲೆಮಾದೇಶ್ವರ, KR ನಗರ, ಮಂಡ್ಯ, ರಾಮನಗರ, ಮದ್ದೂರು, ಬೆಂಗಳೂರಿನಿಂದ ಇಲ್ಲ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಬೆಂಗಳೂರಿನಿಂದ KRSಅಲ್ಲಿ ನಡೀತಕ್ಕಂಥ ಅನುಷ್ಠಾನಕ್ಕೆ ಭಕ್ತರು ಆಗಮಿಸಿದ್ದಾರೆ. ನಿಜಕ್ಕೂ ಭಕ್ತ ಸಾಗರ ನನ್ನ ಹಿಂದೆ ಇರೋದರಿಂದಲೇ ಇಂತಹ ಒಂದು ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೂ ಒಂದು ಮನಸ್ಸು, ಜೊತೆಗೆ ಆ ಕೆಲಸಗಳು ಸಹಿತ ಅಷ್ಟೇ ಶೀಘ್ರವಾಗಿ ಫಲಕಾರಿಯಾಗ್ತಾ ಇರತಕ್ಕಂಥದ್ದು. ನಿನ್ನೆ ನಡೆದಂತಹ ಅನುಷ್ಠಾನ ರಾಜ್ಯದ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯಾಗಿದೆ, ಅದರಲ್ಲೂ ನಾರ್ತ್ ಕರ್ನಾಟಕ ಕಡೆ ನಿನ್ನೆ ಸ್ವಲ್ಪ ಮಳೆಯಾಗಿರ್ತಕ್ಕಂಥದ್ದು ಒಂದು ಸಂತಸದ ಸುದ್ದಿ. ನಮಗೆ ನಾರ್ತ್ ಕರ್ನಾಟಕ ಮಳೆ ಆಗಬೇಕು ಅನ್ನೋದೇ ಪ್ರಧಾನ ಸಂಕಲ್ಪ. ಯಾಕೆಂದರೆ ಈ ಭಾಗದಲ್ಲಿ ನಾವು ನೀರಾದರೂ ದುಡ್ಡು ಕೊಟ್ಟರೆ ನೀರು ಸಿಗ್ತಾ ಇದೆ, ಆ ಭಾಗದಲ್ಲಿ ದುಡ್ಡು ಕೊಡ್ತೀವಿ ಅಂದರೂ ನೀರಿಲ್ಲ. ಒಂದು ಕೂಡ ನೀರು ತರಲಿಕ್ಕೆ 4-5 ಕಿಲೋಮೀಟರ್ ದೂರ ಮುಂದಕ್ಕೆ ಹೋಗಬೇಕಾಗಿದೆ. ಒಂದು ಕೂಡ ನೀರಿಗೆ 4-5 ಕಿಲೋಮೀಟರ್ ಮುಂದೆ ಪಾಸಾಗಿ ನಡ್ಕೊಂಡು ಹೋಗಬೇಕಾಗಿದೆ ಅಂದರೆ ಇನ್ನು ಜಲಕ್ಕೆ ಎಷ್ಟು ತೊಂದರೆ ಯೋಚನೆ ಮಾಡಿ. ಬುದ್ಧಿ ಇರ್ತಕ್ಕಂಥವ್ರು, ಜ್ಞಾನವಂತರು, ಏನು ಬೇಕು ಏನು ಬೇಡ ಕಾಲಕಾಲಕ್ಕೂ ಬೇಕಾದಂಥ ಅಭಿರುಚಿಗಳನ್ನು ಕಾಣುವಂಥ ನಾವು ಅತ್ತೆಜ್ಜೆ ನಡೆದರೂ ಅಥವಾ ದುಡ್ಡು ಖರ್ಚು ಮಾಡಿದ್ರು ಏನು ಬೇಕಾದ್ರೂ ಆಗುತ್ತೆ. ಆದರೆ ಪಶು ಪಕ್ಷಿ ಪ್ರಾಣಿಗಳ ಗತಿ ಏನು, ವನ್ಯಜೀವಿಗಳ ಗತಿ ಏನು, ದನಕರುಗಳ ಗತಿ ಏನು? ತಿನ್ನಲಿಕ್ಕೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ಒಂಥರ ಬಡಕಲಾಗಿ ಹೋಗ್ತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ನಿನ್ನೆ ನಾವು ಕೈಗೊಂಡಂತಹ ಅದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಸಾಕಷ್ಟು ಜನ ನನ್ನ ಆತ್ಮೀಯರು, ರಾಜುವರಾಗಿರಲಿ, ಅಂಜನಮೂರ್ತಿಯವರಾಗಿರಲಿ, ಹಾಗೆ ಸಾಕಷ್ಟು ಜನ ನನ್ನ ಶಿಷ್ಯವರ್ಗ, ಹಾಗೆ ನನ್ನ ಜೊತೆ ನಿನ್ನೆ ಸಹಕರಿಸಿ ಬಂದಂತಹ ಋದ್ವಿಜರು, ಹರೀಶ್ ಇರ್ಬೋದು ಮತ್ತು ಸತೀಶ್ ಕುಮಾರ್ ಇರಬಹುದು, ಸಾಕಷ್ಟು ಜನ ಎಲ್ಲರೂ ಸೇರಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದ ಸೇವೆ. ಅಲ್ಲಿ ಹೋದ್ವಿ, ಅಲ್ಲಿರ್ತಕ್ಕಂಥ ಅರ್ಚಕರಿಂದ ದೇವಾಲಯದ ಆಸ್ಥಾನದ ಅರ್ಚಕರಾಗಿರ್ಬೋದು, ವ್ಯವಸ್ಥಾಪನಾ ಸಮಿತಿ ಮತ್ತು ಆಡಳಿತ ಮಂಡಳಿ ಇರಬಹುದು, ಇನ್ನು ಅವರು ಸಹಿತ ಅಷ್ಟೇ ಸಹಕರಿಸಿದ್ದಾರೆ.
ನಂಜನಗೂಡು ಕ್ಷೇತ್ರಕ್ಕೆ ಹೋದ್ವಿ. ಆ ಕ್ಷೇತ್ರದ ಅಲ್ಲಿರ್ತಕ್ಕಂತಹ ಕ್ಷೇತ್ರಾಧಿಕಾರಿಗಳು ಹಾಗೂ ದೇವಾಲಯದ ಪ್ರಧಾನ ಅರ್ಚಕರು ಅವರು ಸಹಿತ ಅಷ್ಟೇ ಸಹಕರಿಸಿದ್ದಾರೆ. ಒಟ್ಟಾರೆ ನಮ್ಮ ನಿಮ್ಮೆಲ್ಲರ ಮೂಲ ಉದ್ದೇಶ ರಾಜ್ಯದ ಹಿತವನ್ನು, ರಾಜ್ಯಕ್ಕೆ ಮಳೆಯಾಗಬೇಕಾಗಿದೆ. ಅದರಲ್ಲಿ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಅಲ್ಲಿ ನಂಜುಂಡೇಶ್ವರನ ಡಾಕ್ಟ್ರು ಅಂಥೇಳಿ ಟಿಪ್ಪು ಸುಲ್ತಾನ್ ಆಗಲೇ ಕರೆದಿದ್ದಾರೆ. ಹುಕುಂ ವೈದ್ಯನಾಥ ಅಂತ ಹೇಳ್ತಾರೆ. ಅಂದರೆ ಹುಕುಂ ಅಂತಕ್ಕಂಥದ್ದು ಡಾಕ್ಟರ್ ಅಂತ ಹೇಳ್ತಕ್ಕಂಥ ಒಂದು ಪದವಂತೆ. ಅಂದರೆ ಡಾಕ್ಟ್ರು ವೈದ್ಯನಾಥ, ಭವರೋಗ ವೈದ್ಯನಾಥ ನಂಜುಂಡೇಶ್ವರ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಲ್ಲೂ ಸಹಿತ ನಿನ್ನೆ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಆ ಪ್ರಾರ್ಥನೆ ಭಗವಂತ ಆದಷ್ಟು ಬೇಗ ಪ್ರಾರ್ಥನೆಗೆ ಹೋಗೊಡಬೇಕು. ಶೀಘ್ರವಾಗಿ ಗಂಗಾರಾಧನೆ ಆಗಬೇಕು, ಭೂಮಿಗೆ ವರ್ಣನ ಒಂದು ಕೃಪೆ ಆಗಬೇಕು, ಭೂಮಿಗೆ ಗಂಗೆ ಧರೆಗಿಳಿಬೇಕು. ಇದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಇದೆ. ಆ ನಡೆದಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳ ಸಂಪೂರ್ಣ ದೃಶ್ಯವನ್ನು ಸಹಿತ ಸದ್ಯದಲ್ಲೇ ತಾವು ವೀಕ್ಷಣೆ ಮಾಡ್ತೀರಿ. ವೀಕ್ಷಣೆ ಮಾಡೋದು ಬಿಡೋದು ಬೇರೆ ವಿಚಾರ, ಆದರೂ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಒಂದೇ ಆಗಿರಬೇಕು. ಶೀಘ್ರವಾಗಿ ಬೋಲೋನಾಥ ಶಾಂಬ ಸದಾಶಿವ ಮತ್ತು ಶಂಕರನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ನಂಜುಂಡೇಶ್ವರನ ಆರಾಧನೆ, ಎಲ್ಲರ ಮನೆಯಲ್ಲೂ ಶಿವಾರಾಧನೆ, ಓಂ ನಮಃ ಶಿವ ಎಂಬತಕ್ಕಂಥ ಆ ಮಂತ್ರವನ್ನು ನಾವು ಪಠನೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ರಾಜ್ಯಕ್ಕೆ ಒಳ್ಳೆ ಮಳೆಯಾಗುತ್ತೆ. ಈ ಬಾರಿ ಇರತಕ್ಕಂಥದ್ದು ದುರ್ಮುಖಿ ನಾಮ ಸಂವತ್ಸರ ಪ್ರಥಮದಲ್ಲಿ ಎಲ್ಲರಿಗೂ ಗಾಬರಿ ಭಯ. ಎಲ್ಲರೂ ತಾವು ಮಾಡ್ತಕ್ಕಂಥ ಈ ಹೊಸ ಸಂವತ್ಸರದ ವಿಶೇಷತೆ ಹೀಗಿದೆ. ಹೊಸ ಸಂವತ್ಸರದಲ್ಲಿ ನಾವು ಹಾಕುವ ಪ್ರತಿಯೊಂದು ಹೆಜ್ಜೆಯು ಪ್ರತಿಯೊಂದು ಪ್ರಥಮದಲ್ಲಿ ಭಯ ಆಡಿಸಿದ್ರು, ತದನಂತರ ಅಷ್ಟೇ ಸಮೃದ್ಧಿತನ ಇದೆ. ಆ ಸಮೃದ್ಧಿತನ ಎದುರಾಗುವುದರೊಳಗಾಗಿ ಭಯದ ವಾತಾವರಣ ಎಲ್ಲರಿಗೂ ಸುತ್ತಕೊಳ್ತಾ ಇದೆ. ಭಯ ಬೀಳುವ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು, ಯಥೇಚ್ಛವಾದಂತಹ ಮಳೆ ಇದೆ. ಆ ಮಳೆ ಊರಿಗೆ, ಗ್ರಾಮಕ್ಕೆ ಮತ್ತು ನಮ್ಮ ವಿಶ್ವಕ್ಕೆ ಶಾಂತಿಯನ್ನು ಕೊಡುತ್ತೆ. ಸಾಕಷ್ಟು ವಿಚಾರ ಇದೆ, ಕೂತ್ಕೊಳ್ಳಿ ಮಾತಾಡಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಓಂ ಭಗವತಿ ನಮಃ. ಶ್ರೀ ಗುರುದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ತ್ರಯಂಬಕೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹೇಶ್ವರಾಯ ನಮಃ. ಶ್ರೀ ದುರ್ಮುಖಿ ನಾಮ ಸಂವತ್ಸರ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 28/4/2016 ಗುರುವಾರ. ಸೃಷ್ಟಿ ಇರತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಜೊತೆಗೆ ಗುರುವಾರ ಆದ್ದರಿಂದ ಗುರುಗಳ ಪ್ರಾರ್ಥನೆ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಗುರುಗಳ ಪ್ರಾರ್ಥನೆ ಮಾಡಬೇಕಾದರೂ ಔದುಂಬರ ವೃಕ್ಷದ ಪ್ರಾರ್ಥನೆಯಲ್ಲೂ ಸಹಿತ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸಬೇಕಾದ್ದು ಮಳೆಗಾಗಿಯೇ. ಈಗ ಪ್ರಸ್ತುತ ರಾಜ್ಯದೆಲ್ಲೆಡೆ ನಡೀಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ನಾವು ಅನುಷ್ಠಾನಪೂರ್ವಕವಾಗಿ ಕಾರ್ಯವನ್ನು ಕೆಲಸವನ್ನು ನಾವು ಸಿದ್ಧಿಸ್ಕೊಳ್ಬೇಕಾದರೂ, ಸಿದ್ಧಿಯಾಗಬೇಕಾದರೂ, ಅದರ ಒಂದು ಫಲವನ್ನು ಸಂಪೂರ್ಣವಾಗಿ ನಾವು ಸಿದ್ಧಿಸ್ಕೊಳ್ಬೇಕಾದರೂ, ನಾವೆಲ್ಲರೂ ಸಹಿತ ಮಾಡುವಂತಹ ಪ್ರಾರ್ಥನೆ ಭಗವಂತನಿಗೆ ಸಲ್ಲಬೇಕು, ಭಗವಂತನಿಂದ ಸಂಪೂರ್ಣವಾದಂತಹ ಕೃಪಾಶೀರ್ವಾದ ಆಗಬೇಕು. ಇದಕ್ಕಾಗಿ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಸಾಂಬ ಸದಾಶಿವನ್ನು ಪ್ರಾರ್ಥಿಸಬೇಕು. ಮೂರು ಬಾರಿ ಆದರೂ ಒಂದು ಸತಿ ನಾವು ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇನ್ನು ಪಂಚಾಂಗಶಾಸ್ತ್ರ, ಪಂಚಾಂಗ ಶ್ರವಣ ಆದ ನಂತರ ದರ್ಪಣಾಂಜನ, ದರ್ಪಣಾಂಜನ ಆದ ನಂತರ ರಾಶಿಫಲ. ರಾಶಿಫಲವನ್ನಂತೂ ಇನ್ನು ಸಾಕಷ್ಟು ಸಮಯ ನಾವು ಮಾಡೋದು ಬೇಡ. ಯಾಕೆಂದರೆ ನಿನ್ನೆನೂ ಸಹಿತ ಕೆ ಆರ್ ಎಸ್ ಹತ್ರ ನಾವು ಮಾಡುವಂತಹ ಅನುಷ್ಠಾನ ಅದೆಲ್ಲ ಆದ ನಂತರ ನನ್ನ ಅಭಿಮಾನಿ ದೇವರುಗಳ ಮಧ್ಯದಲ್ಲಿ ಸ್ವಲ್ಪ ಮಾತುಕತೆಗಾಗಿ ನಿಂತೀವಿ. ಆ ನಿಂತಹ ಕಾಲದಲ್ಲಿ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ರಾಶಿಫಲವನ್ನು ಬೇಗ ಹೇಳಿ. ರಾಶಿಫಲವ, ನಿಮ್ಮ ರಾಶಿಫಲವನ್ನು ನೋಡ್ಕೊಂಡು ನಾವು ಮುಂದೆ ಹೊರಡೋರಿದ್ದೀವಿ. ಆಫೀಸ್ ಕೊರಡೋರೆ ಲೇಟ್ ಆಗ್ತಾ ಇದೆ. 9:10 ನಾವು ಆಫೀಸಲ್ಲಿರಬೇಕು. ಮನೆಯಿಂದ ರಾಶಿಫಲ ನಮ್ಮ ಕಾರ್ಯಕ್ರಮ ಮುಗಿಯೋ ತನಕ ನಾವು ಆಚೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಾವು ಮನೆಯಲ್ಲೇ ಇದ್ದು ಪ್ರತಿ ದಿವಸ ಬಯಸ್ಕೊಳ್ತಾ ಇದ್ದೀವಿ ಗುರುಗಳೇ ಅಂತ. ಅದರಿಂದ ಇನ್ನಾದರೂ ರಾಶಿಫಲವನ್ನು ನಾವು ಮುಂಚಿತವಾಗೇ ತೊಗೊಳ್ತೀವಿ. ಆದರೂ ಮಧ್ಯದಲ್ಲಿ ಬಂದಂತಹ ಒಂದೆರಡು ಫೋನ್ ಕರೆಗೆ ಸಮಯ ಸ್ವಲ್ಪ ಹಾಗೂ ಹೀಗೂ ಆಗಿರ್ಬೋದು. ಅದರಿಂದ ಸಾಧ್ಯವಾದಷ್ಟು ರಾಶಿಫಲಕ್ಕಾಗಿ ಕಾಯ್ತಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳ ಮನಸ್ಸನ್ನು ನೋಯಿಸ್ತೀರಾ. ಇವತ್ತು ರಾಶಿಫಲವನ್ನು ನಾವು ಬೇಗ ತೊಗೊಳ್ಳೋಣ. ಇವತ್ತೇ ಅಲ್ಲ, ಇನ್ನು ಮುಂದಕ್ಕೆ ಇದನ್ನು ನಾವು ಜಾರಿ ತರಬೇಕು. ಆದಷ್ಟು ರಾಶಿಫಲವನ್ನು ನಿಮ್ಮ ಸಮಯಕ್ಕೆ, ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇನ್ನು ಮಂತ್ರಗಳ ಬಗ್ಗೆ ಒಂದಷ್ಟು, ವೇದ ಮಂತ್ರಗಳಾಗಲಿ, ಕೆಲವು ಬೀಜಾಕ್ಷರಿ ಮಂತ್ರಗಳ ಬಗ್ಗೆ ಆಗಲಿ, ಅದ್ರ ಬಗ್ಗೆನೂ ಒಂದಷ್ಟು ಜನ ಟೀಕೆ ವ್ಯಕ್ತಪಡಿಸಿದ್ರು. ಏನಪ್ಪ ಅಂದರೆ, ಹೇಳ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳನ್ನು ತಾಳೆ ಟೆಕ್ಸ್ಟಲ್ಲಿ ಒಂದು ಸತಿ ಬರೋ ಥರ ಅದ್ರ ಬಗ್ಗೆ ಒಂದಷ್ಟು ನೀವು ಬರೆದು ನಮಗೆ ಹೇಳಿಕೊಟ್ರೆ ಅನುಕೂಲ ಆಗುತ್ತೆ. ನೀವು ಹೇಳಿದ ತಕ್ಷಣ ನಾವು ಕೆಲಸದಿ ಬರ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮಾತನೂ ಆಡಿದ್ದಾರೆ.
ಅದಕ್ಕೂ ಸಹಿತ ಸೂಕ್ತವಾಗಿ ಮುಂದೊಂದು ದಿವಸ ಅದನ್ನು ಹೇಗೆ ಎಲ್ಲ ಮಾಡ್ಬೋದು, ಹೇಗೆ ಮಾಡಿ ಅದನ್ನು ಅಭಿವೃದ್ಧಿಪಡಿಸಿ ನಿಮ್ಮೆಲ್ಲರಿಗೂ ಅನುಕೂಲವಾಗುವಂಥ ರೀತಿ ಮಾಡಬಹುದು, ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡೋಣ. ಈಗ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರೀ ನಮಃ, ಮಹಾಲಕ್ಷ್ಮೀ ನಮಃ. ನಮಗೆ ಆಡುವ ಒಂದೊಂದು ಮಾತು ಈಗ ಜಲಕ್ಷಾಮ ಎದುರಾಗಿರೋದ್ರಿಂದ ಬರೀ ಅದರದೇ ಸಂಕಲ್ಪ, ಅದರದೇ ಮಾತಾಗ್ಬಿಟ್ಟಿದೆ. ಹಾಗಾಗಿ ಆಡುವ ಮಾತಲ್ಲಿ ಪ್ರತಿ ಸತಿ ಮಧ್ಯೆ ಅದೇ ಬರ್ತಾ ಇರುತ್ತೆ. ಈಗ ಹಾಗಾಗಿದೆ. ಲಕ್ಷ್ಮೀನಾರಾಯಣ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಮುಂದುವರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರನ ಆಸ್ಥಾನ ಬಹಳ ವಿಶೇಷವಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಿದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಸಹಿತ, ಅಂದರೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ, ಮೇಷರಾಶಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ನೀವು ಮಾಡಬೇಕಾಗಿರೋದು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಹಸಿರು ಗಿಡಗಳ ಹತ್ರ, ಎಲ್ಲೆಲ್ಲಿ ಹಸಿರು ಗಿಡಗಳಿದೆಯೋ ಅಲ್ಲಿ ಒಂದು ಚೊಂಬು ನೀರು ಹಾಕಿ, ಜೊತೆಗೆ ಆ ಹಸಿರು ಗಿಡಗಳ ಹತ್ರ ಒಂದು ಚಿಟಿಕೆಯಷ್ಟು ಸಕ್ಕರೆ ಪುಡಿನೋ ಬೆಲ್ಲದ ಪುಡಿನೋ ಹಾಕ್ತಕ್ಕಂಥದ್ದು ಭಾಳಷ್ಟು ಒಳಿತು. ಮೇಷರಾಶಿಯವರು ಇವತ್ತಿನ ದಿವಸ ತಪ್ಪದೀರಾ ಹಸಿರು ಗಿಡಗಳಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಒಂದು ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆ ಪುಡಿಯನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಪರಿಸರದಲ್ಲಿ ನಿಮಗೆ ಶತ್ರುಗಳಂತ ಎದುರಾಗ್ತಕ್ಕಂಥವ್ರು ಅಲ್ಲಿಂದಲೇ ದೂರ ಆಗ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಸಾಕಷ್ಟು ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ ಗುರುವಾರ. ಗುರುಗಳ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಆಫೀಸಿಗೆ ಸಂಬಂಧಪಟ್ಟದ್ದು, ಬ್ಯಾಂಕಿಗೆ ಸಂಬಂಧಪಟ್ಟದ್ದು, ಒಟ್ಟಾರೆ ಹೇಳಬೇಕಾದರೆ ಕಚೇರಿಗಳಿಗೆ ಸಂಬಂಧಪಟ್ಟದ್ದು, ಕಾಗದ ಪತ್ರಗಳ ವ್ಯವಹಾರಗಳಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಉನ್ನತ ಸ್ಥಿತಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಉನ್ನತ ಸ್ಥಿತಿಯನ್ನು ಕಾಣ್ತೀರಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಒಳ್ಳೆ ಗೌರವಿಸ್ತಕ್ಕಂಥದ್ದು, ಪ್ರಶಂಸೆಗೀಡು ಮಾಡತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿನಿಯರ ಜೀವನದಲ್ಲೂ ಸಾಕಷ್ಟು ಯಶಸ್ಸನ್ನು ಕಾಣುವಂತಹ ರೀತಿಯಲ್ಲಿ ನಿಮ್ಮ ಭವಿಷ್ಯತ್ತಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಆಲೋಚನೆ ಹೇಗಿರಬೇಕು, ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನ ನಿಮಗೆ ಬಹಳ ಅಗತ್ಯವಾಗಿದೆ. ಹಿರಿಯರ ಮಾರ್ಗದರ್ಶನದಂತೆ ನಡೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 3:00 to 4:20 3:00 to 4:20 ಈ ಮಧ್ಯದಲ್ಲಿ ನೀವು ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ನೀವು ಯಾವುದೇ ಒಂದು ಹಣಕಾಸಿನ ಹೂಡಿಕೆ ಮಾಡಿ ಅದರಿಂದ ಒಂದು 4 ಕಾಸು ಹೆಚ್ಚು ಅಭಿವೃದ್ಧಿ ಪಡೆಯಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಈ ಒಂದು ಸಮಯವನ್ನು ಬಿಟ್ಟು ಉಳಿದಂಥ ಸಮಯದಲ್ಲಿ ಈ ಕೆಲಸವನ್ನು ಮುಂದುವರಿಸಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥದ್ದು, ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಾಳಷ್ಟು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಕಾಲ. ಜೊತೆಗೆ ಮಿಥುನ ರಾಶಿಯವರು ಬಂದು ಒದಗತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೆದರಿಸಲಿಕ್ಕೆ ಆಗದಿರ ಒದ್ದಾಡುವಂತಹ ಜನ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಸಹಿತ ಇವತ್ತು ಬಾಧಿಸ್ಬೋದು. ಜೋಪಾನ ಮಿಥುನ ರಾಶಿಯವರು ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಬಾಧಿಸುತ್ತೆ, ಅಂದರೆ ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು. ಇದನ್ನು ಆಗಿಂದಾಗಲೇ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಚಿಟಿಕೆ ಉಪ್ಪು ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಉಪ್ಪು ತೆಗೆದುಕೊಂಡು ಉಪ್ಪಿಂದ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ಬಿಟ್ಟು ಆಚೆ ಹೊರಡಿ, ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ಗುರುವಾರ ಆದ್ದರಿಂದ ಗುರುಗಳ ಪ್ರಾರ್ಥನೆ ಮಾಡತಕ್ಕಂಥದ್ದು, ಪಾಲಾಕ್ಷ ಅಂದರೆ ಪಾಲಾಕ್ಷ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ, ಪಾಲಾಕ್ಷ ಅಂದರೆ ಮುತ್ತುಗದ ಮರವನ್ನು, ಊಟದ ಎಲೆ ಅಂತ ಹೇಳ್ತಾರೆ, ಮುತ್ತುಗದ ಮರ ಅಂತ ಹೇಳ್ತಾರೆ. ಎಲ್ಲಿ ಮುತ್ತುಗ ಇರುತ್ತೋ ಆ ಮುತ್ತುಗದ ಎಲೆಯನ್ನು, ಮುತ್ತುಗದ ಮರವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಶಾಂತಿ ನೆಮ್ಮದಿಯನ್ನು ನೋಡ್ತೀರಿ. ಜೊತೆಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳ ಕಡೆಯೂ ಹೆಚ್ಚು ಹೆಚ್ಚು ಗಮನವನ್ನು ಕೊಡ್ತೀರಿ. ಸಾಕಷ್ಟು ಲಾಭದಿಂದ ಕೂಡಿರತಕ್ಕಂಥ ದಿನ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮಹಾಗಣಪತಿಯ ಆರಾಧನೆ ಮಾಡಿ ಗಂ ಗಣಪತಿಯ ನಮಃ, ಗಂ ಗಣಪತಿಯ ನಮಃ, ಹಾಗೆ ಗಣಪತಿಯ ಆರಾಧನೆ ಮಾಡೋದರಿಂದ ಶಿವನ ಸಂಪೂರ್ಣ ಅನುಗ್ರಹವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ ಮಾ.
ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಹೆಸರು ಹೇಳಲ್ಲ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನೇನು ಬೇಡ. ಸರಿಮ್ಮ, ಯಾರ ಬಗ್ಗೆ ಮಾತಾಡಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ನೋಡೋಕೆ ತುಂಬಾ ದಿನ ಇಷ್ಟು ಪ್ರಯತ್ನ ಪಟ್ಟೆ ಗುರುಜಿ. ಗುರುಜಿ, ನನ್ನ ಸಮಸ್ಯೆ ಹೇಳಕ್ಕಾಗಲ್ಲ ಅಂತ ಸಮಸ್ಯೆ. ನಿನ್ನ ಸಮಸ್ಯೆ ನನಗೆ ಏನು ಹೇಳಬೇಡಮ್ಮ. ನೀನು ಆಡುವ ಮಾತಲ್ಲಿ ನಿನ್ನ ಸಮಸ್ಯೆ ಏನು ಅಂತ ಅರ್ಥಕೊಳ್ಳೋ ಶಕ್ತಿ ತಾಯಿ ನನಗೆ ಕೊಟ್ಟಿದ್ದಾಳೆ. ನಿನ್ನ ಸಮಸ್ಯೆಗೂ ಒಂದು ಕೊನೆ ಇದೆ, ಅದಕ್ಕೂ ಒಂದು ಪರಿಹಾರ ಇದೆ. ನಾನು ಎಷ್ಟು ದಿನದಿಂದ ನಾನು ತುಂಬಾನೇ ಪ್ರಯತ್ನ ಪಟ್ಟೆ, ಅಮ್ಮ ನನಗೆ ಇವತ್ತು ಸಿಕ್ಕಂಗೆ ಮಾಡಿಕೊಟ್ಟಿದೆ. ಇಲ್ಲ, ಒಳ್ಳೇದಾಗತ್ತೆ, ಧೈರ್ಯ ತಂದ್ಕೋ. ಆ ಧೈರ್ಯ ಕೊಡಬೇಡ ನೋಡಮ್ಮ. ಪ್ರತಿ ಸಮಸ್ಯೆ ಅಂತ ಹುಟ್ಟಿದಾಗ ಅದು ಹಿಂದೆ ಪರಿಹಾರ ಇದ್ದೇ ಇರುತ್ತೆ. ಆದರೆ ಪರಿಹಾರ ತಿಳ್ಕೊಳ್ಬೇಕಾದ್ರೆ ಆ ಸಮಸ್ಯೆಗೊಂದು ಅದಕ್ಕೂ ಸಂಬಂಧಪಟ್ಟಂತ ಒಂದು ಅರ್ಥ ಬೇಕು. ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮನೂ ಕಡಿಬೇಕಲ್ವಮ್ಮ. ಕಳೆದಿದೆ ಗುರುಜಿ, ಇವತ್ತಿಗೆ ನನಗೆ ಆ ಕರ್ಮ ಫಲ ಕಳೆದ್ರೆ ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ. ಅಧೈರ್ಯ ಮಾಡ್ಕೋಬೇಡ, ಧೈರ್ಯವಾಗಿರು. ನಿನ್ನ ಸಮಸ್ಯೆ, ನಿನ್ನ ಮನಸ್ಸೊಳಗಿರ್ತಕ್ಕಂತಹ ನೋವು, ಇದಕ್ಕೆ ಸೂಕ್ತ ಪರಿಹಾರ ನಾನು ತಿಳಿಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀನು ಮಾಡಬೇಕಾದ್ದು ಗಣಪತಿಯ ಆರಾಧನೆ ಮಾಡು. ನೀನು ಹೆಚ್ಚು ಇಷ್ಟಪಟ್ಟು ನಂಬಿಕೆಯಾಗಿ ನೀನು ಆರಾಧನೆ ಮಾಡತಕ್ಕಂತಹ ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡು. ನೀನು ನಂಬಿರೋದು ಒಂದು ದೇವಿ ನಂಬಿದ್ಯಾ? ನೋಡಮ್ಮ, ದುರ್ಗೆಯನ್ನ ಆರಾಧನೆ ಮಾಡ್ತಿದ್ಯಾ, ನಿನ್ನ ದುಃಖಗಳನ್ನ ದೂರ ಮಾಡ್ತಾ ಇದ್ದಾಳೆ, ನಿನ್ನೊಳಗೆ ಒಂದು ಧೈರ್ಯ ತುಂಬುತ್ತಾ ಇದ್ದಾಳೆ, ನೀನ್ ಹಾಕುವ ಪ್ರತಿಯೊಂದು ಹೆಜ್ಜೆಗೂ ದಾರಿ ಕೊಡ್ತಾ ಇದ್ದಾಳೆ. ಆ ತಾಯಿನೇ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡು. ಹಾಗೆ ನೀನ್ ತಗೊಳ್ಳುವಂತಹ ತೀರ್ಮಾನಗಳು, ಇತ್ತೀಚಿನ ದಿನಗಳಲ್ಲಿ ನೀನ್ ತಗೊಳ್ಳುವಂತಹ ತೀರ್ಮಾನ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ನೀನ್ ಆಲೋಚನೆ ಮಾಡಿ ಒಂದ್ ಹೆಜ್ಜೆ ಮುಂದೆ ಹಾಕ್ಬೇಕು. ಯಾಕೆಂದ್ರೆ ದುಡುಕಿ ತೀರ್ಮಾನ ತಂದುಕೊಂಡು ನಾಳೆ ಇನ್ನಷ್ಟು ಕಣ್ಣೀರ್ ಹಾಕೋದು ಬೇಡ. ಈ ಪ್ರಕಾರವಾಗಿ ಕಣ್ಣೀರ್ ಹಾಕಿ ಇವತ್ತಿಗೂ ನೀನು ಆ ಕಣ್ಣೀರ್ ಒರೆಸ್ಕೊಳಕ್ ಆಗ್ತೀರಾ ಒದ್ದಾಡ್ತಾ ಇದೀಯ? ಅದರಿಂದ ನೀನ್ ಮಾಡಿರ್ತಕ್ಕಂತಹ ಒಂದೆರಡು ಸತಿ ಮಾಡಿರೋ ಸಣ್ಣ ಪುಟ್ಟ ತಪ್ಪು, ಆ ಸಣ್ಣ ತಪ್ಪಲ್ಲ, ಎರಡು ಬಾರಿ ಒಂದಲ್ಲ ಒಂದ್ ಸತಿ ಅಂತ ಎರಡು ಸತಿ ಕಾಲು ಎಡ್ಕೊಂಡಿದ್ಯಾ, ಎರಡು ಸತಿ. ಹಲೋ, ಎರಡು ಬಾರಿ ನೀನ್ ಎಡವಿರ್ತಕ್ಕಂತಹ ಆ ಕಾಲ್ಗುಣದ ನೋವು ಇವತ್ತಿಗೂ ನಿನ್ನಲ್ಲಿ ಅದನ್ನ ತೊಳ್ಕೊಳಕ್ ಆಗ್ದಿರಾ? ಇವತ್ತಿಗೂ ನಿನ್ ಮನ್ಸಲ್ಲಿ ಅದನ್ನ ಮರೀಲಿಕ್ಕೆ ಆಗ್ದಿರಾ? ನೋವು ಕೊಡ್ತಾ ಇದೀಯ? ನಿನ್ನ ಪ್ರಧಾನವಾಗಿರ್ತಕ್ಕಂತಹ ಸಮಸ್ಯೆ ಇಲ್ಲೇ ಇದೆ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮನಸ್ಸನ್ನ ಗಟ್ಟಿ ಇಟ್ಕೊಂಡು ಭಗವಂತನ ಒಂದು ಸಂಕಲ್ಪ ಮಾಡಿ, ಇನ್ನು ಮೂರು ತಿಂಗಳು, ಮುಂದಿನ ಮೂರು ತಿಂಗಳು ದೇವಿ ಆರಾಧನೆ ಮಾಡ್ತಾ ಪ್ರತಿ ಶುಕ್ರವಾರ ಅಶ್ವತ್ ವೃಕ್ಷಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ಬಾ. ಖಂಡಿತವಾಗ್ಲೂ ನಿನ್ನ ಪ್ರಾರಬ್ಧ ಕರ್ಮ, ಇಲ್ಲಿವರೆಗೂ ನೀನು ಪಟ್ಟ ಸಮಸ್ಯೆ, ಇಲ್ಲಿವರೆಗೂ ನಿನ್ನ ಮನಸ್ಸೊಳಗಿರ್ತಕ್ಕಂಥ ನೋವಿನ ಸಂಗತಿ ಎಲ್ಲವೂ ದೂರ ಆಗುತ್ತೆ. ಇದಿಷ್ಟು ಮಾಡು. ಸಾಧ್ಯವಾದರೆ ಸಣ್ಣ ಮಕ್ಕಳನ್ನು, ಮನೆಗೆ 9 ವರ್ಷದ ಒಳಗಿರ್ತಕ್ಕಂಥ ಒಂದು 5 ಜನ ಮಕ್ಕಳನ್ನು ಶುಕ್ರವಾರದ ಹೊತ್ತು ಕರೆದು ಒಂದಿಷ್ಟು ಏನಾದ್ರು ಸಿಹಿ ತಿಂಡಿನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ತಾಯಿ ಹೆಸರಳಿ ಆ ಮಕ್ಕಳು ಕೊಡು. ಆಗ ನಿನ್ನಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀಯ, ಇನ್ನಷ್ಟು ಅಭಿವೃದ್ಧಿನ ನೋಡ್ತೀಯ. ಗುರುಜಿ, ನಾನು ಈ ನನ್ನ ಮನಸ್ಸಿನ ಸಂಕಲ್ಪ, ಮದ್ವೆ ಆಗಿದೆ, ಈ ತರ ಸೋದರ ಮಾವನ ಆಗಿರೋದು, ಈ ತರ ತುಂಬಾ ಮೋಸ ಮಾಡಿ ಮಾಡ್ಕೊಂಡು ಧರ್ಮಸ್ಥಳದಲ್ಲೇ ಅವ್ರು ಇವಾಗ್ಲೂ ಚೆನ್ನಾಗಿ ಬದುಕ್ತಿದ್ದಾರೆ, ಅವ್ರನ್ನ ನಾನು ಚೆನ್ನಾಗಿ ಬದುಕ್ ತೋರಿಸ್ಬೇಕು. ನನ್ ಮರು ಮಾಂಗವ್ಯ ಇದೆಯಾ, ಒಳ್ಳೆ ಕಡೆ ಸಂಬಂಧ ಸಿಗತ್ತೆ ಗುರುಜಿ, ಅದಕ್ಕೇನು ಅನುಸ್ತರಣೆ ಮಾಡ್ಬೇಕು? ನಾನು ನನ್ನ ಎಲ್ಲರ ಮುಂದೆ ನಾನು ಚೆನ್ನಾಗಿ ಬದುಕ್ ಬಾಳ್ ತೋರಿಸ್ಬೇಕು ಅನ್ನೋ ಆಸೆ ಇದೆ ಗುರುಜಿ. ಎಲ್ಲರೂ ನನ್ನ ಕೇವಲ ನೋಡ್ತಾರೆ ಗುರುಜಿ. ಮಗು, ನಾನು ಹಿಂದೆ ಒಂದ್ ಮಾತು ಹೇಳಿದೆ ನಿನಗೆ, ನಿನ್ನ ಜೀವನದಲ್ಲಿ ಎರಡು ಸತಿ ನೀನ್ ಇಡುವುದೆ ಆಗಿದೆ ಗುರುಜಿ, ಅದಕ್ಕೋಸ್ಕರ ನಮ್ಗೆ ಮುಂದೆ ಒಳ್ಳೆ ಭವಿಷ್ಯ ಸಿಗತ್ತಾ? ನಾನು ಅದನ್ನೇ ನಿಂಗೆ ಹೇಳ್ತಾ ಇದ್ದೀನಿ. ಈ ಹಿಂದೆ ಎರಡು ಸತಿ ಎಡವಿರ್ತಕ್ಕಂಥದ್ದನ್ನೇ ನೀನ್ ನೋವು ಸಂಕಟ ತಡ್ಕೊಳಕ್ ಆಗದಂತ ಪರಿಸ್ಥಿತಿಯಲ್ಲಿದ್ಯಾ? ಈಗ ಮುಂದೆ ಪುನಃ ನೀನು ಅವ್ರ ಮುಂದೆ ಇನ್ನೊಂಥರ ನಾನು ಭೇಟಿಯಾಗಿ ಬದುಕಬೇಕು, ನಾನು ಓಡಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀಯ. ಆದ್ರೆ ಅದೇ ಬಹಳ ಬೇಗ ನೀನ್ ದುಡುಗಿ ನೀನ್ ಯಾರೊಬ್ಬರಿಗಾದ್ರೂ ಸಹಿತ ಬಹಳ ಬೇಗ ತಲೆ ಬಗ್ಗಿಸ್ಬಿಡ್ತೀಯ. ನೀನ್ ನಂಬೋದು ಜಾಸ್ತಿ, ನಂಬಿಕೆಯನ್ನ ಬಹಳ ಬೇಗ ಅದನ್ನ ಬೇರೆ ತರದಲ್ಲಿ ವ್ಯಕ್ತಪಡಿಸ್ಬಿಡ್ತೀಯ. ನೀನು ನಿನ್ನೊಳಗಿರ್ತಕ್ಕಂತಹ ಗುಣ, ಆ ವೀಕ್ನೆಸ್ ಇಟ್ಕೊಂಡೆ ಇವ್ರ ಜನ ಹಿಂಗ್ ಆಟಾಡಿಸುವಂಥದ್ದು. ಫಸ್ಟ್ ನೀನ್ ಗಟ್ಟಿ ಆಗ್ಬೇಕು, ನಿನ್ನ ಮನಸ್ಸನ್ನ ದೃಢವಾದ ಸಂಕಲ್ಪ ಇಟ್ಕೋಬೇಕು. ಜೊತೆಗೆ ನಿನಗಾಗಿರ್ತಕ್ಕಂತಹ ನೋವನ್ನ ಒಂದು ಸ್ವಲ್ಪ ದಿವಸ ಮರೆತು ಹೊಸ ಜೀವನಕ್ಕೆ ನೀನು ಕಾಲಿಡಬೇಕಾದ್ರೂ ಇನ್ನ 3 ತಿಂಗಳು ನೀನು ಕಾಯ್ಬೇಕು. ಒಳ್ಳೆ ದಾರಿಗೋಸ್ಕರ ಕಾಯ್ತೀನಿ ಗುರುಜಿ. ನಿನಗೆ ಒಳ್ಳೆ ದಾರಿ ಇದೆ, ಒಳ್ಳೆ ಬದುಕಿದೆ, ಒಳ್ಳೆ ಯಶಸ್ಸಿದೆ. ಆದ್ರೆ ಯಾವುದೇ ತೀರ್ಮಾನ ತಂದ್ಕೊಳ್ಬೇಕಾದ್ರೂ ಯಾರಾದ್ರೂ ಸರಿಯಾದಂತ ಹಿರಿಯರ ಮಾರ್ಗದರ್ಶನದೊಂದಿಗೆ ಮಾತ್ರ ತಗೋಬೇಕು. ನೀನ್ ಅಪ್ಪಿ ತಪ್ಪಿ ತಿರುಗಿ ದುಡುಕಿದ್ರೆ ಈಗಾಗಲೇ ಆಗಿರ್ತಕ್ಕಂತಹ ಎರಡು ಬಾರಿ ಏನ್ ನಡೆಯಿದ್ಯೋ ಅದು ಮೂರನೇದು ಕಾಲಿಟ್ಟಂಗಾಗತ್ತೆ. ಪದೇ ಪದೇ ಜೀವನದಲ್ಲಿ ಇಂತಹ ಒಂದು ಎಡವಟ್ಟನ್ನು ಮಾಡ್ಕೊಂಡ್ರೆ ಅದು ಜೀವನ ಅನಿಸ್ಕೊಳ್ಳೋದಿಲ್ಲ, ಅದು ಬಹಳಷ್ಟು ಬೇರೆ ನರಕ ಯಾತನೆ ಆಗುತ್ತೆ. ಅದಕ್ಕೆ ಅವಕಾಶ ಮಾಡ್ಕೋಬೇಡ. ನಿನ್ನ ಬದುಕು ಚೆನ್ನಾಗಿದೆ, ನಿನ್ನ ಭವಿಷ್ಯ ಚೆನ್ನಾಗಿದೆ, ನಿನ್ನ ಸ್ವರತರಂಗದಲ್ಲಿ ಶಕ್ತಿ ಇದೆ, ಆ ತಾಯಿ ನಿನ್ನ ಕಾಪಾಡ್ತಾಳೆ. ಒಳ್ಳೇದಾಗಲಿ ಮಗು. ಅವರಿಗೆ ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅಂತಾನೆ ಇದೆ ಗುರುಜಿ. ಆದರೆ ಅವರ ಮೂಲ ಅರ್ಥ, ಒಳಗಡೆ ಇರ್ತಕ್ಕಂತಹ ನೋವಿನ ಸಂಗತಿಗೆ ಸೂಕ್ತ ಪರಿಹಾರ ನಾನು ಕೊಟ್ಟಿದ್ದೇನೆ, ಆ ಭರವಸೆ ನನಗಿದೆ. ಅವರಿಗೆ ಗುರುವಿನ ಅನುಗ್ರಹ ಅಥವಾ ಕಾರ್ಯಸಿದ್ಧಿ ಅಂತಲೂ ಹೇಳ್ಬೋದು, ಅಥವಾ ನಿಮ್ಮ ಪೂರ್ವಾರ್ಜಿತ ಪಾಪಕರ್ಮಗಳಿಂದಲೂ ಲಾಭ ನಷ್ಟಗಳಿದೆ.
ಹಾಗೆ ಇವತ್ತು ನಿಮ್ಮ ಪೂರ್ವಜನ್ಮದ ಪುಣ್ಯ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಓಡಾಟ ಇದ್ದರೆ ಅಲ್ಲೂ ಲಾಭವನ್ನು ಕಾಣ್ತೀರಿ. ಅಷ್ಟೇ ಅಲ್ಲ, ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 8ರವರೆಗೂ 6ರಿಂದ 8ರವರೆಗೂ ಒಂದಷ್ಟು ವಿಶೇಷತೆಗಳಿದೆ, ವಿಶೇಷವಾದ ಲಾಭ ಇದೆ. ಮನಸ್ಸಿಗೆ ಪ್ರಶಾಂತತೆ ಇರುತ್ತೆ, ನೆಮ್ಮದಿಯ ವಾತಾವರಣ ಆಗುತ್ತೆ, ನಿಮ್ಮ ಇಷ್ಟದ ಪ್ರಕಾರ ನೀವು ಇರಬಹುದಾಗತ್ತೆ. ಹಾಗೆ ಈ ಸಮಯದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು, ಭಗವಂತನ ದರ್ಶನವನ್ನು ಸಹಿತ ನೀವು ಮಾಡ್ಕೊಳ್ಬೋದಾಗತ್ತೆ. ಹಾಗೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಇನ್ನೊಬ್ಬರ ಹಸಿವನ್ನು ತಿಳ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಅಥವಾ ಒಂದಿಷ್ಟು ಏನಾದರೂ ದಾನ ಧರ್ಮಗಳನ್ನು ಮಾಡುವಂತಹ ನಿಟ್ಟಿನಲ್ಲೂ ನಿಮ್ಮ ಪ್ರಯತ್ನ ಇದ್ದರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ದುಃಖಗಳೇನೇ ಇದ್ದರೂ, ನಿಮ್ಮ ಕಷ್ಟಕಾರ್ಪಣ್ಯಗಳೇನೇ ಇದ್ದರೂ ಸಹಿತ ಭಗವಂತನ ಸಾನ್ನಿಧ್ಯದಲ್ಲಿ ನಾವೆಲ್ಲವನ್ನೂ ಸಹಿತ ದೂರ ಮಾಡ್ಕೋಬಹುದು. ನಮ್ಮ ಕಷ್ಟಗಳನ್ನು, ನಮ್ಮೊಳಗಿರ್ತಕ್ಕಂಥ ದುಃಖ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸುವಂತಹ ಕ್ಷೇತ್ರಗಳು ಅಂದರೆ ಭಗವತ್ ಸಾನ್ನಿಧ್ಯ, ಸಾಂಬ ಸದಾಶಿವನ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ಜೊತೆಗೆ ಬಂದಂಥ ಸಮಸ್ಯೆಗಳು, ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಚೈತನ್ಯವೂ ನಿಮ್ಮದಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಬೇಕಾಗಿದೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಒಂದು 21 ಗರ್ಕೆ, 9 ಬಿಳಿ ಎಕ್ಕದ ಹೂ ತಂದು ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ. ಸಮಯ ಇಲ್ಲ, ಮನೆಯಿಂದ ಆಚೆಗೆ ಹೊರಟುಬಿಟ್ಟಿದ್ದೀವಿ, ಡ್ಯೂಟಿಗೆ ಹೊರಟಿದ್ದೀವಿ, ಹೊರಡೋ ಟೈಮ್ ಆಗಿದೆ ಅಂದರೆ ಒಂದು 21 ಬಾರಿ ಗಮ್ ಗಣಪತಿ ನಮಃ, ಗಮ್ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರವನ್ನಾದರೂ ದಾರಿ ಉದ್ದಕ್ಕೂ ಪಠಿಸ್ಕೊಂಡು ಹೊರಡಿ. ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಬುಗ್ಗಟ್ಟಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಆಡುವ ಮಾತುಗಳಿಂದ ಮನನೊಂದ್ಕೋಬೇಕಾದ ಪ್ರಸಂಗ ಎದುರಾಗ್ತಾ ಇದೆ. ಸಾಲದಿಕ್ಕೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ನಿಮ್ಮನ್ನು ನಂಬುವಂಥದ್ದು, ಅಥವಾ ತುಲಾರಾಶಿಯವರು ಪರವಾಗಿಲ್ಲಪ್ಪ, ಅಥವಾ ಈ ವ್ಯಕ್ತಿಯಿಂದ ಒಂದಿಷ್ಟು ಒಳಿತಾಗ್ಬೋದು, ಅಥವಾ ಇವರು ಸಜ್ಜನರಾಗಿದ್ದಾರೆ, ಇವರು ಒಳ್ಳೆಯದನ್ನು ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವಂತಹ ಮನಸ್ಥಿತಿ ಸ್ವಲ್ಪ ಕಷ್ಟ ಕಡಿಮೆ ಆಗಿ ಅದರಿಂದ ಮನಸ್ಸಿಗೆ ನೊಂದುಕೊಂಡು ಸಾಕಷ್ಟು ಸಮಸ್ಯೆಗಳನ್ನು ಎದುರಾಗ್ಬೋದು. ಆ ಸಮಸ್ಯೆಗಳನ್ನು ಎದುರು ಮಾಡಿಕೊಳ್ಳುವಂತಹ ದಿನ ಇವತ್ತು ತುಲಾರಾಶಿಯವರದಾದ್ದರಿಂದ ಎಚ್ಚರಿಕೆ ಇರಲಿ. ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಜೋಪಾನ. ಜೊತೆಗೆ ನೀವು ಇಂಥ ಸಮಸ್ಯೆಗಳಿದ್ದಾಗ ದೇವಿಯ ಆರಾಧನೆ ಮಾಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾರೆ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಬೇಡ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಉತ್ತರ ಕನ್ನಡ ಒಂದು ಹಳ್ಳಿಯಿಂದ. ಸರಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನನ್ನ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಬಿಸಿಲು ಜಾಸ್ತಿ ಇದೆಯಾ ನಿಮ್ಮ ಕಡೆ? ಹಾ ಗುರುಜಿ. ಮಳೆ ಆಗಿಲ್ಲ ಇತ್ತೀಚೆಗೆ? ಇಲ್ಲ ಗುರುಜಿ. ಹ್ಮ್ ಹ್ಮ್, ಹೇಳಮ್ಮ, ಮಾತಾಡು ತಾಯಿ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಮ್ಮ, ಮಾತಾಡಮ್ಮ. ಗುರುಜಿ, ನನ್ನ ಆರೋಗ್ಯದ ಸಮಸ್ಯೆ ಗುರುಜಿ. ಹ್ಮ್ ಹ್ಮ್. ಗುರುಜಿ, ನನ್ನ ಆರೋಗ್ಯ ಗುರುಜಿ, ಮೊದ್ಲು ಗುರುಜಿ ಬಲಗಡೆ ಬ್ರಷ್ಟಿ ಗುರುಜಿ, 1 ಗಂಟೆ ಆಗಿತ್ತು ಗುರುಜಿ. ಹಾ ಹಾ. ಪೆಟ್ಟಾಗಿ ಕೈ ತಾಗಿ 1 ಗಂಟೆ ಆಗಿತ್ತು ಗುರುಜಿ. ಅದಕ್ಕ ಆಪರೇಷನ್ ಆಯ್ತು ಗುರುಜಿ. ಆಮೇಲೆ ಗುರುಜಿ ಎಡಗಡೆಗೆ 1 ಗಂಟೆ ಆಗಿದೆ ಗುರುಜಿ. ಅದಕ್ಕೇನು ಪೆಟ್ಟೆ ಆಗ್ಲಿಲ್ಲ ಗುರುಜಿ, ಅದಕ್ಕೂ 1 ಗಂಟೆ ಆಗಿದೆ ಗುರುಜಿ. ಈಗ ಡಾಕ್ಟರ್ ತೋರಿಸಿಲ್ಲ ಗುರುಜಿ. ಬ್ರೆಸ್ಟ್ ಪ್ರಾಬ್ಲಮ್ ಇರೋದು, ಎದೆಯಲ್ಲಿ ತೊಂದರೆ ಇದೆಯಮ್ಮ? ಇಲ್ಲ ಗುರುಜಿ. ನಿನ್ನ ಸಮಸ್ಯೆ ಮತ್ತೊಮ್ಮೆ ಹೇಳಮ್ಮ. ಗುರುಜಿ, ಬಲಗಡೆ ಬ್ರಷ್ಟಿಗೆ 1 ಗಂಟೆ ಆಗಿತ್ತು ಗುರುಜಿ ಪೆಟ್ಟಾಗಿ. ಅದು ಆಪರೇಷನ್ ಆಯ್ತು ಗುರುಜಿ, 3 ವರ್ಷ ಆಯ್ತು ಗುರುಜಿ. ಈಗ ಎಡಗಡೆ ಬ್ರಷ್ಟಿಗೆ 1 ಗಂಟೆ ಆಗಿದೆ ಗುರುಜಿ, ಅದಕ್ಕೇನು ಪೆಟ್ಟಾಗಿಲ್ಲ ಗುರುಜಿ. ನಾನು ಅದನ್ನೇ ತಾನು ಹೇಳಿದೆ. ಹೌದು, ದೃಷ್ಟಿ ಅಂತ ಅದರ, ಬ್ರಷ್ಟ್ ಅಂತಿದಾರ ಗೊತ್ತಾಗ್ತಾ ಇಲ್ಲ. ಸರಿ, ದೃಷ್ಟಿ ಅಂತ ಅದರ, ಬಲಗಡೆ ದೃಷ್ಟಿಗೆ ಗಂಟಾಗಿತ್ತು, ಅದು ಹೋಯ್ತು, ಅದರ ಇಲ್ಲೇನು ಪೆಟ್ಟಾಗದೇನೆ ಮತ್ತೆ ಅದೇ ತರ ಗಂಟಾಗಿದೆ. ದೃಷ್ಟಿ ಅಂದ್ರೆ ಕಣ್ಣಿನ ಬಗ್ಗೆ ಹೇಳ್ತಿದ್ದೀರಾ? ಇಲ್ಲ ಗುರುಜಿ, ಬ್ರಷ್ಟ್. ನಾನು ಅದನ್ನೇ ಹೇಳಿದೆ ಅಲ್ವಮ್ಮ. ಇರ್ಲಿ, ಈಗ ನಿನ್ನ ಎಡಗಡೆನೂ ಆಗಿದೆ, ಎಡಗಡೆ ನೋವು ಜಾಸ್ತಿ ಇದೆ, ಇನ್ನು ವೈದ್ಯರ ಬಳಿ ಹೋಗಿಲ್ಲ ಅಂತ ಹೇಳ್ತಿದ್ದೀರಿ. ಅಂದ್ರೆ ಎಡಗಡೆ ಹೋದ್ರೆ ಅಕ್ಕ ಬಹುಶಃ ಇದನ್ನು ತೋರಿಸ್ರೆ, ಇದು ಎಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೋ, ಎಲ್ಲಿ ಸಮಸ್ಯೆ ಉಂಟಾಗುತ್ತೋ ಅನ್ನೋ ಭಯ ನಿಮ್ಮದು. ಒಂದು ಕೆಲಸ ಮಾಡಮ್ಮ, ಇಂತಹ ಸಮಸ್ಯೆ ಇದ್ದಾಗ ತಾಯಿ ನಿನಗೆ ಮದುವೆ ಆಗಿ ಸಂತಾನ ಆಗಿದೆಯಮ್ಮ? ಇನ್ನೂ ಮದುವೆ ಆಗಿಲ್ಲ. ಇದು ನಿನಗೆ ಬರಬಾರ್ದಾಗಿತ್ತಲ್ವಾ, ನಿನಗೆ ಆಗಬಾರ್ದಲ್ವಾ ಇದು?
ಅದಕ್ಕೆ ಗುರುಜಿ 4 ವರ್ಷ ಆಯ್ತು ಗುರುಜಿ ಟ್ರೈ ಮಾಡ್ತಾ ಇದ್ದೆ ಗುರುಜಿ. ಗುರುಜಿ ಈಗ ಈಗಾಗಿ ಈಗ 1 ವರ್ಷ ಆಗ್ತಾ ಬಂತು ಗುರುಜಿ, ಎಡಗಡೆ ಬ್ರಷ್ಟಿ ಗಂಟಾಗಿ ಗುರುಜಿ. ನೋಡು ಮಗು, ನಾನೊಂದು ಮಾತು ಹೇಳ್ತೇನೆ. ಸಾಮಾನ್ಯಕ್ಕೆ ಕೆಲವು ಡಾಕ್ಟರ್ ಹತ್ರ, ಲಾಯರ್ಗಳ ಹತ್ರ ಮತ್ತು ಜ್ಯೋತಿಷ್ಯರ ಬಳಿ ಕೆಲವು ಸತ್ಯಾಸತ್ಯತೆಗಳೇ ಇರಬೇಕಾಗತ್ತೆ. ಆದರೆ ಈ ವೇದಿಕೆಯಲ್ಲಿ ನಾನು ನಿನಗೆ ಈ ವಿಚಾರವನ್ನು ತೆಗೆದು ನಿನ್ನ ಮನಸ್ಸನ್ನು ನೋವು ಪಡಿಸುವಂಥದ್ದು ಸಮಂಜಸವಲ್ಲ. ಹಾಗಂತ ನಿನಗೆ ಪರಿಹಾರ ಕೊಡಲಿಕ್ಕೂ ಈ ವೇದಿಕೆಯಲ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕೆಂದರೆ ಪರಿಹಾರ ನಿನ್ನ ನೋವಿನ ಸಂಗತಿ ಇದೆ, ನಿನ್ನ ಬಾಧೆ ಏನಿದೆ, ನಿನ್ನ ಸ್ವರತರಂಗ ಪ್ರಕಾರ ನೀನು ಯಾವ ನೋವಲ್ಲಿದೆಯಾ ಅನ್ನೋದು ನನಗೆ ಅರ್ಥ ಆಗುತ್ತೆ. ಅದಕ್ಕೆ ಇದಕ್ಕೆ ನಾನು ನಿನಗೆ ಪರಿಹಾರ ಅಂತ ಹೇಳೋದಕ್ಕಿಂತ ಇದನ್ನು ವೈದ್ಯರ ಬಳಿನೇ ಪರೀಕ್ಷೆ ಮಾಡಿಸೋದು ಕರೆಕ್ಟು. ಆದರೆ ಪರೀಕ್ಷೆ ಮಾಡ್ದಿರೋ ಮಾತ್ರ ತಡ ಮಾಡಬೇಡ, ಪರೀಕ್ಷೆ ಆಗಲೇಬೇಕು. ಆದರೆ ಒಂದು, ಇದು ನಿನಗಾಗುವಂಥದ್ದಲ್ಲ. ಇವತ್ತು ನಿನಗೆ ಇದಾಗಲಿಕ್ಕೆ ಕಾರಣ ಬಹುಶಃ ಇದರ ತಪ್ಪಿನ ಅರಿವು ನಿನಗಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ವಮ್ಮ, ಆ ತಪ್ಪು ಆಗಬಾರ್ದು ತಾಯಿ. ಇದು ನೀನೇ ಅಂತಲ್ಲ, ನಿನ್ನಂತ ಯಾರೇ ಒಬ್ಬರು ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದಾಗಬಾರ್ದು. ಇರಲಿ, ಭಗವತಿ ಅನುಗ್ರಹ ನಿನಗಾಗಿರುವಂಥ ನೋವನ್ನ ಪುನಃ ನಾನು ನೋವನ್ನ ಈ ಥರ ನೋವಿದೆ ಅಂತ ನಾನು ಹೇಳಿ ನಿನಗೆ ನೋವು ಕೊಡೋಕೆ ಇಷ್ಟಪಡೋದಿಲ್ಲ. ಶೀಘ್ರವಾಗಿ ವೈದ್ಯರ ಸಲಹೆ ತೆಗೆದುಕೋ, ಇದನ್ನು ಹೀಗೆ ಬಿಡಬೇಡ. ಇದನ್ನು ಬಿಟ್ಟು ಇನ್ನೊಂಥರ ಸಮಸ್ಯೆ ಆದರೆ ನಾಳೆ ಇನ್ನೊಂದು ತೊಂದರೆ. ಆದರೂ ನಿನ್ನ ಜೀವನದಲ್ಲಿ ತುಂಬ ದೊಡ್ಡ ನೋವನ್ನೇ ನೀನು ಅನುಭವಿಸ್ಬೇಕಾಗತ್ತೆ. ನಾನು ಅನುಭವಿಸ್ತಾ ಇದೆಯಾ ಸಹಿತ, ಬಹಳ ಕಷ್ಟದಲ್ಲಿದೆ. ಇದಕ್ಕೆ ಪರಿಹಾರ ಭಗವಂತನೇ ಕೊಡಬೇಕು ನಿನಗೆ. ಆದರೂ ದೇವಿ ಆರಾಧನೆ ಮಾಡು, ಒಂದು ತಾಯಿನ ಪ್ರಾರ್ಥನೆ ಮಾಡು. ಫಸ್ಟು ವೈದ್ಯರ ಬಳಿ ಒಂದು ಸೂಕ್ತವಾದ ಪರೀಕ್ಷೆ ಮಾಡಿಸಿ ಬೇಕಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಒಳಿತು, ಒಳ್ಳೆಯದಾಗಲಿ ತಾಯಿ. ಗುರುಜಿ, ತುಲಾ ರಾಶಿವರೆಗೆ ತಿಳಿಸ್ಕೊಡ್ತೀರಾ? ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ ಮಾ, ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನಿಸಿ, ನಿಮ್ಮ ಮನೋಕಾಮನೆಗಳು ಏನೇ ಇದ್ದರೂ ಸಹಿತ ಅದನ್ನು ಈಡೇರಿಸಿಕೊಳ್ತಕ್ಕಂಥದ್ದು, ಜೊತೆಗೆ ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣತಕ್ಕಂಥದ್ದು, ಏನಾದರೂ ಒಂದು ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ನೀವು ಇಷ್ಟಪಡ್ತಕ್ಕಂಥ ವಸ್ತುಗಳನ್ನು ಮನೆಗೆ ತಂದುಕೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಂದರೆ ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ವಿಶೇಷತೆ ಇದೆ. ಆ ವಿಶೇಷತೆ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಧರ್ಮದ ಗುರುಗಳನ್ನೇ ನೀವು ಪ್ರಾರ್ಥನೆ ಮಾಡಿದ್ರೂ ಸಾಕು, ಇವತ್ತು ಗುರುಗಳ ಆಶೀರ್ವಾದ ಬೇಕು. ಅದಕ್ಕಾಗಿ ಇವತ್ತು ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಈ ಒಂದು ಮಂತ್ರವನ್ನು ಕ್ರಮಬದ್ಧವಾಗಿ ಹೇಳ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಜೊತೆಗೆ ಸಾಧ್ಯವಾದರೆ ವೃಶ್ಚಿಕ ರಾಶಿಯವರು ಇವತ್ತು ಸೂರ್ಯಾಸ್ತಮ ಕಾಲದಲ್ಲಿ, ಸಂಜಾಕಾಲ ಸೂರ್ಯಾಸ್ತಮ ಕಾಲ, ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮುಂದಡೆ ಸಾಕಷ್ಟು ಲಾಭವನ್ನು ಸಹಿತ ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ಕಾರ್ಯಸಿದ್ಧಿ, ಯಶಸ್ಸು ಹಾಗೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆಫೀಸು ಮತ್ತು ಕಚೇರಿಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮೇಲಧಿಕಾರಿಗಳಿಂದ ಬರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹಿತ ಆಗಿಂದಾಗಲೇ ಬಗೆಹರಿಸಿಕೊಂಡು ಅದರಿಂದ ಲಾಭವನ್ನು ಕಾಣುವಂತಹ ದಿನ. ಇವತ್ತು ಯಾವುದೇ ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮ್ಮ ಮನೆದೇವರ ಒಂದು ಆಶೀರ್ವಾದ ಬೇಕು, ಮನೆದೇವರ ಅನುಗ್ರಹ ಬೇಕು. ಅದಕ್ಕಾಗಿ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಧನುರಾಶಿಯವರು ಯಾರೇ ಆದರೂ ಸಹಿತ ಇವತ್ತಿನ ದಿವಸ ವಯಸ್ಸಿನ ತಾರತಮ್ಯವೂ ಇಲ್ಲ, ತಂದೆ ತಾಯಿ ಕಾಲ ನಮಸ್ಕಾರ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೇಲು ಕೀಳು ಅಂತಕ್ಕಂಥ ಆಲೋಚನೆಯೂ ಬೇಡ. ತಂದೆ ತಾಯಿ ಮನೆಯಲ್ಲಿದ್ದರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಆಚೆಗೆ ಬನ್ನಿ. ಆಫೀಸ್ಗೆ ಹೋಗೋರಾಗಲಿ, ಕೆಲಸಕ್ಕೆ ಬರ್ತಕ್ಕಂಥವರಾಗಲಿ, ವಿದ್ಯಾರ್ಥಿಗಳಾಗಲಿ, ಯಾರೊಬ್ಬರಾದರೂ ಸಹಿತ ಧನುರಾಶಿಯಲ್ಲಿರ್ತಕ್ಕಂಥವ್ರು, ಯಾರ್ದು ಧನುರಾಶಿಯಾಗಿದೆಯೋ ಅವರು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಕಸ್ಮಾತ್ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಯಲ್ಲಿಲ್ಲ, ದೂರಭಾರ ಇದ್ದಾರೆ ಅಂದ್ರೂ ಒಂದು ನಿಮಿಷ ಪೂರ್ವಾಭಿಮುಖವಾಗಿ ನಿಂತು ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥಿಸಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ನಿಮಗಿದೆ ಅಂತ ತಿಳಿದು ಮುಂದೆ ನಡೀತಕ್ಕಂಥದ್ದು ತುಂಬ ಯಶಸ್ಸನ್ನು ಕಾರಣ ಆಗುತ್ತೆ ಮತ್ತು ನಿಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿಗೂ ಸಹಿತ ಹೆಚ್ಚು ಫಲ ಸಿಗುತ್ತೆ. ಅದಷ್ಟೇ ಅಲ್ಲದಿರ, ಮಧ್ಯಾಹ್ನ 12 ರಿಂದ 1 ಗಂಟೆಯಲ್ಲಿ ನೀವು ಅನ್ನ ಆಹಾರಗಳನ್ನು ತೆಗೆದುಕೊಳ್ಳೋಕ್ಕೂ ಮುನ್ನ ಇನ್ನೊಬ್ಬರ ಹಸಿವಿಗಾಗಿ ಅಥವಾ ಇನ್ನೊಬ್ಬರ ಕಷ್ಟಕ್ಕಾಗಲಿ ಅಥವಾ ಯಾರೂ ಸಿಕ್ಕಿಲ್ಲ ನಿಮಗೆ ಅಂದರೆ ಒಂದಿಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂತಹ ನಾಯಿಗಳಿಗಾದರೂ ಒಂದು ತುತ್ತು ಅನ್ನವನ್ನು, ಒಂದಿಷ್ಟು ಬಿಸ್ಕೆಟು ಬ್ರೆಡ್ಡನ್ನು ಹಾಕಿದ್ರೆ ಇವತ್ತು ಮತ್ತಷ್ಟು ದಾರಿಯ ದೀಪ, ಮತ್ತಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಸ್ವಲ್ಪ ಮಟ್ಟಿಗೆ ಏನೇ ಕೆಲಸ ಮಾಡಬೇಕಾದ್ರೂ ದುಡುಕೋದು ಬೇಡ. ಇವತ್ತು ಅತಿಯಾದಂತಹ ದುಡುಕುವಂತಹ ಮನಸ್ಥಿತಿ ನಿಮಗೆ. ಸುಮ್ಮನೆ ಮನಸ್ಸಲ್ಲಿ ಸಂಕಲ್ಪ ಬಂದರೆ ಸಾಕು, ಮನಸ್ಸಲ್ಲಿ ಮಾಡಬೇಕು ಅಂದ್ಕೊಂಡು ಕೆಲಸ ಹಿಂದಲೇ ಮಾಡ್ತೀರಿ. ಆ ಮಾಡುವಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರು ನೋಡ್ತೀರಿ. ಅದರಿಂದ ಸ್ವಲ್ಪ ತಾಳ್ಮೆ, ಆಲೋಚನೆ, ಸಮಾಧಾನ ಇದನ್ನು ನೀವು ತಂದಿಟ್ಕೊಳ್ಬೇಕು. ಇದರಿಂದ ಸಾಕಷ್ಟು ಅನುಕೂಲತೆ ಆಗುತ್ತೆ. ಇನ್ನು ಕುಂಭರಾಶಿ.
ಆತ್ಮರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ. ಅದರೊಂದಿಗೆ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಾಣದಂಥ ರೀತಿಯಲ್ಲೂ ಇರ್ತೀರಿ. ಆ ಯಶಸ್ಸಿನ ಸಿದ್ಧಿಗಾಗಿ ನೀವು ಮಾಡುವಂತಹ ಕಾಯಕದಲ್ಲೇ ಭಗವಂತನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನದಂತಿರಬೇಕು. ಇವತ್ತು ಯಾವುದೇ ಹೊಸ ಹೊಸ ಕೆಲಸಗಳಿಗೆ ಇನ್ವೆಸ್ಟ್ ಮಾಡೋದು ಬೇಡ. ಈಗ ಹಿಂದೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಅಭಿವೃದ್ಧಿಯತ್ತ ನಿಮ್ಮ ಜೀವನ ನಡೆಸಬೇಕು. ಹಾಗಾಗಿ ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠ. ಔದುಂಬರ ವೃಕ್ಷವನ್ನು ಪ್ರಾರ್ಥನೆ ಮಾಡಿ ಭಗವಂತನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯೋಗ ಫಲ ಚೆನ್ನಾಗಿದೆ, ಇಷ್ಟಾರ್ಥಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಕಾಲ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡಬೇಕು ಅಂದ್ಕೊಳ್ತಿದ್ದೀರಿ. ಆ ಪ್ರಯಾಣ ಅಥವಾ ವಿದೇಶಿ ಪ್ರಯಾಣ ಇರ್ಬೋದು, ಅಥವಾ ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ರೀತಿ ಇರಬಹುದು, ಅಥವಾ ಇನ್ನೊಬ್ಬರನ್ನ ನಂಬಿ ಕೈಲಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಅವ್ರ ಹಿಂದೆ ಓಡಾಡುವಂಥ ಪರಿಸ್ಥಿತಿಯೂ ಎದುರಾಗಿರ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ನಡಿಬೇಕಾದರೆ ತಲೆ ಬಗ್ಸಿ ನಡೀರಿ. ತಲೆ ಎತ್ತಿ ನಡೆದು ಕಾಲಿಡಿವಿ ಬಿದ್ದು ಇಲ್ಲದ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ನಾನು ನಂದು ಅಂತಕ್ಕಂಥದ್ದು ಬೇಡ. ಅಹಮ್ಮಿಂದ ವರ್ತನೆ ಮಾಡ್ತಕ್ಕಂಥದ್ದು ಬೇಡ. ಇನ್ನೊಬ್ಬ ವ್ಯಕ್ತಿ ಎದುರುಗಡೆ ಇದ್ದಾಗ ತಲೆ ಬಗ್ಸಿ ನಡೀತಕ್ಕಂಥದ್ದನ್ನು ಮಾಡೋದು ನಿಮಗೆ ಅವಮಾನ ಅಲ್ಲ, ಅಥವಾ ಅಶ್ರೇಯಸ್ಸಲ್ಲ. ಅದು ಶ್ರೇಯಸ್ಕರವಾಗಿರತಕ್ಕಂಥದ್ದು, ಒಳ್ಳೆ ಯಶಸ್ಸನ್ನು ತಂದು ಕೊಡುವಂಥದ್ದು, ಒಳ್ಳೇದಾಗ್ಲಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಮಾ ಸುಶೀಲಾ. ಎಲ್ಲಿಂದ ಕರೆ ಮಾಡಿದಿರಿ? ರಾಮನಗರದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಬಗ್ಗೆನೆ ಕೇಳಬೇಕಾಗಿತ್ತು ಮೇಡಮ್. ಮಾತಾಡಿ. ಮಗಳ ಬಗ್ಗೆ, ನಮ್ಮ ಬಗ್ಗೆ. ಹಾ, ಇದರ ಮಗಳ ಜೊತೆಯಲ್ಲಿ? ಹಾ ಮೇಡಮ್. ಮಾತಾಡಿ ಮಾ, ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಸರ್. ನಮಸ್ಕಾರ ತಾಯಿ, ಹೇಳಿ ಮಾ. ನಮಸ್ತೆ ತಾಯಿ, ಹೇಳಮ್ಮ, ಏನ್ ಓದ್ತಾ ಇದ್ಯಾ? 9th ಎಕ್ಸಾಮ್ ಬರ್ದಿದ್ದೀನಿ, 10th ಹೋಗ್ಬೇಕು ಗುರುಜಿ. 9th ಎಕ್ಸಾಮ್ ಬರ್ದಿದ್ಯಾ, 10th ಹೋಗ್ಬೇಕು. ರಿಸಲ್ಟ್ ಬಂದಾಯ್ತಾ? 9th ರಿಸಲ್ಟ್ ಬಂತಮ್ಮ? ಬಂತು ಗುರುಜಿ. ಪಾಸ್ ಆಗಿದ್ಯಾ? ಎಷ್ಟು ಪರ್ಸೆಂಟೇಜ್? ಅದೆಲ್ಲ ಅದ ಹೇಳಿಲ್ಲ ಗುರುಜಿ, ಅದು ಸ್ಕೂಲ್ ಸ್ಟಾರ್ಟ್ ಆದಾಗ ಹೇಳ್ತೀನಿ ಅಂತ ಹೇಳಿದ್ರು. ಸಂತೋಷ. ಒಟ್ಟೊಂದು ಫಾಸ್ ಆಗಿ ಸ್ವೀಟ್ ಇಲ್ದಿರ ಮಾತಾಡ್ತಾ ಇದ್ಯಾ? ನೆಕ್ಸ್ಟ್ ಟೈಮ್ ಕಲ್ಸ್ಕೊಡ್ತೀವಿ ಗುರುಜಿ. ನೀನು ತರ್ಸ್ಕೊಡೋದು ಬೇಡಮ್ಮ, ನೀನು ನಗ್ನಾಗ್ತಾ ಇದ್ರೆ ಸಾಕು ನನಗೆ. ನಿಮ್ಮ ಮನೆದೇವ್ರ ಹೆಸರು ಹೇಳು ತಾಯಿ. ನಿನ್ನ ಮನೆದೇವ್ರ ಹೆಸರು ಹೇಳಮ್ಮ. ನಂಜುಂಡೇಶ್ವರ. ನಂಜುಂಡೇಶ್ವರ, ಇಲ್ಲೇ ಇದೆ ಪರಿಹಾರ. ನಂಜುಂಡೇಶ್ವರ ಭವರೋಗ ವೈದ್ಯ ಅಂತ ಹೇಳ್ತಾರೆ. ಅಲ್ಲಿ ಅಮ್ಮ ಅಪ್ಪ ಯಾರನ್ನ ಇದ್ದಾರ ಜೊತೆಯಲ್ಲಿ? ಕೊಡು, ಯಾರಿಗಾದ್ರೂ ಕೊಡು. ಹಲೋ, ನಿನ್ನ ಮಗಳಿಗೆ ಯಾವುದೇ ಥರ ತೊಂದರೆ ತಾಪತ್ರ ಇಲ್ಲಮ್ಮ. ಆಕೆ ಸ್ವರ ತರಂಗದಲ್ಲಿ ಬಹಳಷ್ಟು ಸ್ಪಷ್ಟತೆ ಇದೆ. ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿ ದಿವಸ ರಾತ್ರಿ ಹೊತ್ತು 1-2 ಡ್ರಾಪ್ ಜೇನುತುಪ್ಪನ್ನು, 2-2 ಡ್ರಾಪ್ ಜೇನುತುಪ್ಪನ್ನು ಹಾಲಲ್ಲಿ ಹಾಕಿ ಕೊಡು. ಆಯ್ತಮ್ಮ. ಆಮೇಲೆ ಆದಷ್ಟು ಬೇಗ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನಿಗೆ ಅವಳು ಎಷ್ಟು ತೂಕದಲ್ಲಿದ್ದಾಳೋ ಅದರಲ್ಲಿ 1/2 ಉಪ್ಪು 1/2 ಬೆಲ್ಲ, ಅವಳ ತೂಕದಷ್ಟು 1/2 ಬೆಲ್ಲ 1/2 ಉಪ್ಪು ಇದನ್ನ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ನಿನ್ನ ಮಗಳ ಸ್ವರತರಂಗ ಪ್ರಕಾರ ಅವಳಿಗೆ ಯಾವುದೇ ತರಹ ತೊಂದರೆ ತಾಪತ್ರೆಗಳಿಲ್ಲ. ತಲೆ ತಿರುಗಿ ಬೀಳ್ತಾ ಇದ್ದಾಳೆ ಅಂದರೆ ಅವಳ ದೇಹದಲ್ಲಿ ಆಗಿರತಕ್ಕಂತಹ ವೈಪರೀತ್ಯಗಳು ಸ್ವಲ್ಪ ವ್ಯತ್ಯಾಸ ಇರಬಹುದು. ಇದಕ್ಕೆ ನೀನು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಈ ಹಿಂದೆ ಆಗಿದೆ, ಇನ್ನು ಮುಂದಕ್ಕೆ ಆಗುವಂಥದ್ದೇನು ಇಲ್ಲ. ನಾನು ಹೇಳಿರೋ ಪ್ರಕಾರ ಜೇನುತುಪ್ಪ, ಜೀರಿಗೆ ಇದು ಬಹಳ ಇಂಪಾರ್ಟೆಂಟ್. ಜೀರಿಗೆ ಪುಡಿ, ಜೇನುತುಪ್ಪ ಇದನ್ನು ಕೊಟ್ಟರು ಸಾಕು. ಊಟ ಆದಮೇಲೆ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ 1-2 ಹನಿ, ಜಾಸ್ತಿ ಕೊಡಬೇಡ, ಹೀಟ್ ಜಾಸ್ತಿ ಇರುತ್ತದೆ. 1-2 ಹನಿ ಜೇನುತುಪ್ಪಕ್ಕೆ ಜೀರಿಗೆಯನ್ನು ಪುಡಿ ಮಾಡಿಬಿಟ್ಟು ಜೀರಿಗೆ ಪುಡಿ ಮತ್ತು ಜೇನುತುಪ್ಪ ಇದನ್ನು ಆಹಾರದಲ್ಲಿ ಕೊಡ್ತಾ ಬಮ್ಮ. ಅತಿ ಶೀಘ್ರವಾಗಿ ಈ ಸಮಸ್ಯೆಯಿಂದ ಹೊರಬರ್ತಾಳೆ. ಇದರೊಂದಿಗೆ ನಿಮ್ಮ ಮನೆದೇವರನ್ನೇ ಪ್ರಾರ್ಥನೆ ಮಾಡಿ ಭವರೋಗ ವೈದ್ಯನಾದಂತಹ ನಂಜುಂಡೇಶ್ವರನಿಗೆ 1/2 ಉಪ್ಪು 1/2 ಬೆಲ್ಲ, ಅಂದರೆ ಅವಳು ಎಷ್ಟು ತೂಕ ಇದ್ದಾಳೋ ಆ ತೂಕದಲ್ಲಿ ಸರಿಸಮ ಪ್ರಮಾಣವಾಗಿ ಉಪ್ಪು ಬೆಲ್ಲನ್ನು ಈಶ್ವರನ ದೇವಸ್ಥಾನಕ್ಕೆ ಕೊಡು. ಆಯ್ತಮ್ಮ, ಒಳ್ಳೇದಾಗಲಿ ತಾಯಿ. ಸುಶೀಲಾ ಅವರು ಕರೆ ಮಾಡಿದರು ರಾಮನಗರದಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ ಮಾ. ಹೆಸರು ಬೇಡ ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಾ? ಅದು ಬೇಡ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಬಗ್ಗೆನೆ. ಮಾತಾಡಿ ಮಾ. ಆಯ್ತು. ಹಲೋ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇಳಿ ಮಾತಾಡಮ್ಮ. ಗುರುಜಿ ನಾನು ಹೇಳ್ಕೊಳಕ್ಕಾಗಲ್ಲ, ನನ್ ಮಾತಿಲ್ಲ ನಿಮ್ಗೆ ನೋವು ಎಂತ ಗೊತ್ತಿದೆ, ಆದ್ರೂ ಕೂಡ ನನ್ಗೇನ್ ಸಮಸ್ಯೆ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ ಅಷ್ಟು ಹೇಳ್ಬೇಕು ಗುರುಜಿ. ಹಾಗೋಗಿ ಹೀಗೋಗಿ ಬರೀ ಹೆಣ್ಮಕ್ಳಿಗೆ ಈ ಸಮಸ್ಯೆ ಬಂದು ಹೆಣ್ಮಕ್ಳಿಗೆ ಈ ನೋವು ಕಣ್ಣೀರ್ ಹಾಕುವಂತ ಕಾಲ ಆಗುತ್ತೆ. ಗುರುಜಿ ಹೆಣ್ಮಕ್ಳಿಗೆನೆ ಎಷ್ಟು ನೋವು, ನಾವು ಸತ್ತರೆ ಹಾಲು ಕುಡಿತಾರಂತೆ ಗುರುಜಿ ಮನೆಯವ್ರೆ, ಅಷ್ಟು ಸಮಸ್ಯೆ ಇದೆ ನಮ್ಗೆ. ಆದ್ರೂ ನಮ್ಮ ಮನೆಯವ್ರು ಏನು ತೊಂದರೆ ಮಾಡಿ ಚೆನ್ನಾಗಿ ನೋಡ್ತಾರೆ ಗುರುಜಿ, ಆದ್ರೆ ಅವ್ರಿಗೆ ಕಷ್ಟ ಚಿಕ್ಕದಿಂದನೂ ಕಷ್ಟಪಟ್ಟಿದ್ದಾರೆ ಈಗೂ ಕಷ್ಟನೆ. ಅದೇ ನಮ್ಮ ಭಾರತ ದೇಶದ ಹೆಣ್ಮಕ್ಳ ಗುಣ. ಆಮೇಲೆ ನನ್ಗೆ ಮದ್ವೆ ಆಗಿತ್ತು, ಅದೇ ಮದ್ವೆ ಆಗಿತ್ತು ಗುರುಜಿ ನನ್ಗೆ ಪ್ರಶ್ನೆ. ಮದ್ವೆ ಆಗಿ ಸೂರ್ಯ ಮೌಂಗಿ ಆಗಿತ್ತು, ಅದೇ ಅವ್ರು ತೀರೋದು ಹೊರಗಡೆ ಹೋಗಿ. ಅದೇ ಒಂದ್ ಮಗು ಇದೆ ನನ್ಗೆ, ಆ ಮಗು ನಾಲ್ಕು ಸಿಂದ ಒಂದ್ ಮುಖ ನೋಡಿಲ್ಲ ಗುರುಜಿ, ನಾನು ಮುಖ ನೋಡಿಲ್ಲ. ಅವ್ರಿಬ್ರು ಅವ್ರ ಮನೆ ನಮ್ಮ ಮನೆಯವರು ನಮ್ ಸತ್ತೆ ಸತ್ತೆ ಸಾಕು, ಹಾಲು ಕುಡಿತೀವಿ, ಅದ ಮುಖ ತೋಟ ಗುರುಜಿ ನಮ್ದ. ಈ ಒಂದು ಮಗು ಇದೆ ಗುರುಜಿ, ಮುಂದೆ ತಿಂಗಳು ಮುಂದೆ ತಾರೀಕು ಮಗು ಹುಟ್ಟಿದ್ದ ಗುರುಜಿ. ಆ ಶಿವನ ಮರಿ ಗುರುಜಿ ನಮ್ಗೆ, ನಾನು ಧೈರ್ಯ ಕೊಡಿ ಗುರುಜಿ ನಮ್ಗೆ. ನೀನ್ ಆಡೋ ಮಾತು ನೋಡಿದ್ರೆ ಕರುಳು ಕಿವುಚ್ಕೊಂಡ್ ಬರ್ತದಲ್ ತಾಯಿ, ನೀನ್ ಆಡೋ ಮಾತು ನೋಡಿದ್ರೆ ಕರುಳು ಕಿವುಚ್ಕೊಳುತ್ತೆ. ಯಾಕೆಂದ್ರೆ ಹೆತ್ತ ಕರುಳು ನೀನ್ ಪಡ್ತಾ ಇರೋ ಸಂಕಟ, ನೀನ್ ಪಡ್ತಾ ಇರ್ತಕ್ಕಂತ ನೋವು ತಿಳ್ಕೊಬಿಟ್ಟು ನಮ್ ವಿಷಯ ಬೇರೆ ಕಡೆ ಬಂದ್ಬಿಟ್ಟಿದೀವಿ ಗುರುಜಿ ನಾವು, ಆದ್ರೂ ತಿಳ್ಕೊಬಿಟ್ಟು ನಮ್ಮ ಛಲ ನನ್ನ ಸಾಯಿಸ್ತಾ ಗುರುಜಿ, ನನಗೆ ಸರ್ಕಾರ ಆಗ್ತಾ ಇಲ್ಲ. ನಿಮ್ಮ ಹತ್ರ ಮಾಡಿರಿಲ್ಲ, ನಿಮ್ಮ ಹತ್ರ ಬೇಕು ಮಾಡಿ ನಿಮ್ಮ ಹತ್ರ ಸಮಸ್ಯೆ ತಿಳ್ಕೊಳ್ಳೋಣ ಅಂತ ದಿನ ಕಾಯ್ಕೊಂಡಿದ್ವಿ ಗುರುಜಿ. ನಮ್ಮ ನನ್ನ ಪರಿಸ್ಥಿತಿ ನನ್ ಸತ್ಯ ನೋಡಿಸ್ತೀರ ಗುರುಜಿ. ನೋಡು ಮಗು, ನೀನೇ ಪ್ರತಿದಿನ ಸತ್ತು ಬದುಕ್ತಾ ಇದೀಯಾ, ಉರಿತಾ ಇರ್ತಕ್ಕಂತಹ ದೀಪದ ತರ ಆಗೋಗ್ತಾ ಇದೆಯಾ ಕ್ಯಾಂಡ್ಲು ಒಂದು. ಅರ್ಥ ಆಗತ್ತಮ್ಮ ನಿನ್ ಬಾಧೆ, ನಿನ್ ಸಮಸ್ಯೆ ನನಗೆ ಅರ್ಥ ಆಗತ್ತೆ. ನೋಡು ಮಗು, ಕೆಲವೊಂದಕ್ಕೆ ಪರಿಹಾರ ಅಂತಕ್ಕಂಥದ್ದು ನಮ್ಮ ನಮ್ಮ ಪ್ರಾರಬ್ಧ ಕರ್ಮನ್ನೇ ನಮಗೆ ಅನ್ವಡಿಸ್ಕೊಂಡಿರುತ್ತೆ. ನೀನು ಅದನ್ನು ಮರ್ತಾದ್ರೂ ಬದುಕಬೇಕು, ಅಥವಾ ಇದನ್ನ ನೀನು ಸ್ವಾಗತಿಸ್ಬೇಕು. ಆದರೆ ನಿನಗೆ ಎರಡನ್ನು ನಾನು ಯಾವುದನ್ನು ಹೀಗೆ ಮಾಡುವಂತ ಹೇಳುವಂತ ಶಕ್ತಿ ನನಗೆ ಇಲ್ದಂತ ಆಗ್ತಾ ಇದೆ. ಯಾಕೆಂದ್ರೆ ಹೊಟ್ಟೆಲ್ಲಿಟ್ಟಿರ್ತಕ್ಕಂಥ ಮಗುನ ಮರೆತು ಬದುಕು ಅಂತ ಹೇಳೋದಕ್ಕೆ ಇದು ಖಂಡಿತ ಇದು ವೇದಿಕೆ ಅಲ್ಲ. ವೇದಿಕೆ ಅಲ್ಲ ಅನ್ನೋದಕ್ಕಿನ್ನ ಈ ಸ್ವರ ನನ್ನ ಬಾಯಿಲಿ ಅವತ್ತೂ ಬರೋದಿಲ್ಲ. ತಾಯಿ ಮಕ್ಕಳ ಮಧ್ಯೆ ತಾಯಿ ಮಕ್ಕಳನ್ನ ಅಗಲಿಸ್ತಕ್ಕಂಥ ವೃತ್ತಿ ಧರ್ಮ ನಂದಲ್ಲ. ಆದರೆ ನಿನ್ನ ಪರಿಸ್ಥಿತಿ ಇವತ್ತಿನ ದಿವಸ ನೀನು ಈ ಮನೆಯಲ್ಲಿ ನೆಮ್ಮದಿಯಾಗಿರಬೇಕಾದ್ರೆ ಆ ಮಗುನ ನೀನು ಮರಿಬೇಕು. ಅದು ಮರಿಲಿಕ್ಕಾಗಲ್ಲ, ಅದು ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ನೀನು ನಗ್ನಗ್ತಾ ಇರೋಕ್ಕಾಗಲ್ಲ. ತಾಯಿ ನೀನ್ ಹೇಳೋದು ನೋಡಿದ್ರೇನೆ ನನ್ ಬಹಳ ನೋವಾಗುತ್ತಮ್ಮ. ಯಾಕೆಂದ್ರೆ ಯಾರಿಗಾದ್ರೂ ತನ್ನ ಮಕ್ಕಳು ಅಂದ್ರೆ ತನ್ನ ಮಕ್ಕಳು ಹೇಗಿದ್ರು ಸಹಿತ ತನ್ನ ಮಕ್ಕಳು ತನ್ನ ಮುದ್ದು. ಅಂತಹ ಮಕ್ಕಳನ್ನ ಇವತ್ತು ಆ ಮಗು ನಲ್ಲಿ ಮಲಗಿಸಿ ನೀನ್ ಇಲ್ಲಿ ಮಲಗಿ ಇನ್ ನೀನೇನ್ ಸುಖ ಸಂತೋಷ ಪಡ್ತೀಯ, ನೀನ್ ಹೇಗ್ ನೀನ್ ನೆಮ್ಮದಿಯಾಗಿರ್ತೀಮ್ಮ. ಆದ್ರೆ ಒಂದಂತೂ ಸತ್ಯ ತಾಯಿ, ನಿನ್ನ ಈ ನೀನ್ ನೋವು ಪಡ್ತಾ ಇದೆಯಲ್ಲ, ಈ ನೋವು ಬೇರೆ ಯಾವ ಹೆಣ್ಣು ಮಕ್ಕಳಿಗೂ ಬರೋದು ಬೇಡ. ಯಾವ ಹೆಣ್ಣು ಮಕ್ಕಳು ಈ ನೋವನ್ನು ಮಾತ್ರ ಅನುಭವಿಸೋದು ಬೇಡ ತಾಯಿ. ಒಳ್ಳೇದಾಗ್ಲಿ ತಾಯಿ, ನೀನ್ ಚೆನ್ನಾಗಿರಮ್ಮ, ನೀನ್ ಚೆನ್ನಾಗಿರು, ಈ ಸಮಸ್ಯೆಯಿಂದ ಹೊರಗಡೆ ಬಾ, ನೆಮ್ಮದಿಯಾಗಿರು. ಆದ್ರೆ ಯಾವುದೇ ಕಾರಣಕ್ಕೂ ದುಡುಕಿ ತೀರ್ಮಾನ ತಂದ್ಕೋಬೇಡ, ಹುಚ್ಚು ತೀರ್ಮಾನ ಮಾಡ್ಕೊಂಡು ಜೀವನದಲ್ಲಿ ಏನೋ ಅಚಾತುರ್ಯ ಮಾಡ್ಕೊಂಡು ನೋವು ಪಡುವಂಥದ್ದು ಬೇಡ. ಭಗವಂತ ಕೊಟ್ಟಿರುವಂತಹದ್ದು ಅವನ್ ಕರೆದಾಗ ನಾವು ಹೋಗ್ಬೇಕಾದ್ದು ಮೊದಲನೇದು. ಇದನ್ನ ಮನ್ಸಲ್ಲಿ ಚೆನ್ನಾಗಿ ಇಟ್ಕೋ. ಇವತ್ತು ಯಾರ್ಯಾರು ನಿನ್ನ ಚುಚ್ಚಿ ಮಾತಾಡಿದ್ದಾರೋ, ಯಾರ್ಯಾರು ನಿನ್ನ ಬಗ್ಗೆ ಅವಹೇಳವಾಗಿ ಮಾತಾಡ್ತಾರೋ, ಅವ್ರಿಗೆ ನೀನೊಂದು ಪಾಠ ಕಲಿಸಬೇಕು. ಆ ಪಾಠ ಕಲಿಸೋಂಥದ್ದು ನೀನು ಅಲ್ಲಿ ಚೆನ್ನಾಗಿ ಬದುಕಿ ತೋರಿಸ್ಬೇಕು. ನೋಡಮ್ಮ, ನಿನ್ನ ಪ್ರೀತಿ ಅನ್ನೋದನ್ನ ಒಳಗಿಟ್ಕೋ. ಹೆತ್ಕರಳ ಪ್ರೀತಿ ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಅದನ್ನು ಹೊರಗಡೆ ತೋರಿಸ್ಬೇಡ, ನಿನ್ನ ಮುಖದಲ್ಲಿ ವ್ಯಕ್ತಪಡಿಸ್ಬೇಡ. ನಿನ್ನ ಮುಖದಲ್ಲಿ ಅದನ್ನು ವ್ಯಕ್ತಪಡಿಸಿದ್ರೆ ಈ ಪ್ರಾಂತ್ಯದಲ್ಲಿ ನೀನು ಬದುಕೋಕ್ಕಾಗಲ್ಲ. ಧೈರ್ಯವಾಗಿರು, ಒಳ್ಳೇದಾಗುತ್ತೆ ತಾಯಿ. ಪ್ರತಿದಿನ ಸಾಧ್ಯವಾದರೆ ನಿನ್ನಂಥ ಇನ್ನೊಂದು ಹೆಣ್ಣು ತಾಯಿ ಇದ್ದಾಳೆ. ದೇವಿ ಆರಾಧನೆ ಮಾಡು, ಯಾವ್ದಾರು ಒಂದು ದೇವಿ, ಯಾವ್ದಾರು ಒಂದು ಶಕ್ತಿ ದೇವತೆಯ ಹೆಸರು ಹೇಳ್ಕೊ, ಅಮ್ಮನವರ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡಮ್ಮ. ನೀನು ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ.
ಒಳ್ಳೇದಾಗ್ಲಿ ತಾಯಿ, ನೀನ್ ಚೆನ್ನಾಗಿರು ಮಗು, ಚೆನ್ನಾಗಿರು, ನೆಮ್ಮದಿಯಾಗಿರು, ಅಧೈರ್ಯ ಪಡಬೇಡ, ಧೈರ್ಯವಾಗಿರಮ್ಮ. ಶಿಕ್ಷಕರೇ ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ. ಮೇಡಮ್ ಇಷ್ಟು ಊರು ಏನು ಬೇಡ. ಸರಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಿತ್ತು. ಮಾತಾಡಿ ಮಾ, ಗುರುಜಿ ಇದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ನನ್ನ ಜೀವನನೇ ಒಂಥರ ಕಷ್ಟ ಅನ್ನಿಸ್ಬಿಟ್ಟಿದೆ ಗುರುಜಿ. ಏನಾಗಿದೆ ಮಾ? ನನ್ ಮದ್ವೆ ಬಗ್ಗೆ, ಮದ್ವೆನೆ ಕಷ್ಟ ಆಗ್ತಿದೆ ಗುರುಜಿ. ಯಾಕೆ? ಮನೆಯಲ್ಲಿ ಹಿರಿಯರು ಸರಿಯಾಗಿ ನೋಡ್ತಾ ಇಲ್ವಾ? ನೋಡ್ತಾ ಇದಾರೆ, ಮೂರು ವರ್ಷಗಳಿಂದ ಸೆಟ್ ಆಗ್ತಿಲ್ಲ. ಏನ್ ಓದಿದ್ಯಾ ಮಗು? ನಂದು ಬಿಎಡ್ ಆಗಿದೆ ಗುರುಜಿ. ಬಿಎಡ್ ಆಗಿದೆ, ಆದ್ರೆ ಮದುವೆ ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೂ ಸೆಟ್ ಆಗ್ತಾ ಇಲ್ಲ. ಕೆಲವೊಂದ್ ಆಗುತ್ತೆ, ಅದು ಇನ್ನೇನ್ ಆಗ್ಬೇಕು ಅನ್ನೋಷ್ಟು ತಪ್ಪೋಗುತ್ತೆ. ಯಾಕೆ ಏನು ಅಂತಾನೆ ಗೊತ್ತಾಗತಿಲ್ಲ. ಸಾಕಷ್ಟು ಮನಗಳಾಗ್ಬಿಟ್ಟಿದೆ ಗುರುಜಿ, ಎಲ್ಲಾ ಸಂಬಂಧಿಕರು ನಿಷ್ಠೂರ ಆಗ್ಬಿಟ್ಟಿದ್ದಾರೆ. ನನ್ ಮದ್ವೆ ವಿಚಾರಕ್ಕೇನೆ ಅವರೆಲ್ಲ ಯಾವುದೋ ಒಂದು ಸಂಬಂಧ ಹಿಡ್ಕೊಂಡ್ ಬರ್ತಾರೆ. ನಿನಗೆ ಆ ಸಂಬಂಧ ಇಷ್ಟ ಆಗುದಿಲ್ಲ, ನೀನ್ ಬೇಡ ಅಂತೀಯ, ಅದಕ್ಕಾಗಿ ನಾವು ನಿಮ್ಮ ಮನೆ ಬರೋದಿಲ್ಲ ಅಂತ ಅವ್ರು ದೂರ ಆಗ್ತಾರೆ. ಸಂಬಂಧಗಳು ಅಂದ್ರೆ ಹುಡುಗನ ಕ್ಯಾರೆಕ್ಟರ್ ಸರಿ ಇರಲ್ಲ ಗುರುಜಿ, ಅಂತ ಸಂಬಂಧ ಎಲ್ಲ ಕರ್ಕೊಂಡ್ ಬರ್ತಾರೆ. ನನಗೆ ಅರ್ಥ ಆಗತ್ತಮ್ಮ ನಿನ್ ಬಾಧೆ. ಒಬ್ಬ ವಿದ್ಯಾವಂತ ಹೆಣ್ಮಗಳು ತನ್ನ ಆಯ್ಕೆಗಳು ಏನೇನಿರುತ್ತೆ, ತನ್ನ ಇಷ್ಟ ಕಷ್ಟಗಳು ಏನಿರುತ್ತೆ, ಎಲ್ಲವನ್ನು ಸಹಿತ ಮನಬಿಚ್ಚಿ ಮಾತಾಡೋರಲ್ಲಿ ತಪ್ಪಿಲ್ಲ. ಆದರೆ ಕರ್ಕೊಂಡು ಬರ್ತಕ್ಕಂಥ ಅವ್ರಿಗೆ, ಅವ್ರಿಗೆ ಇಂಥದ್ದೇ ಹೀಗೆಲ್ಲ ಹುಡುಕಿ ಕರ್ಕೊಂಬರ್ಬೇಕು ಅನ್ನೋ ಒಂದು ಅರಿವು ಅವ್ರಿಗೆ ಇರೋದಿಲ್ಲ. ಒಂದು ಹೆಣ್ಣು ಬೇಕು ಅಂದಾಗ ನಾಲ್ಕಾರು ಜನ ಈ ಥರ ಮಾತು ಹೇಳಿದಾಗ, ಒಂದು ಹೆಣ್ಣಿರುವಂಥ ಮನೆಗೆ ನಾಲ್ಕಾರು ಜನ ವರರು ಬಂದು ಹೋಗ್ತಕ್ಕಂಥದ್ದು ಸಹಜವೇ. ಅದರಲ್ಲಿ ನೀನು ವಿದ್ಯಾವಂತೆ ಆದ್ದರಿಂದ ನಿನಗೇನು ಬೇಕು ಏನು ಬೇಡ, ಹೇಗಿರಬೇಕು, ನನ್ನ ಬದುಕು ಹೇಗಿದೆ ಅನ್ನೋದನ್ನು ನೀನು ಅರ್ಥ ಮುಂದೆ ಹೋಗ್ತಿದ್ಯಾ. ಅದು ನಿನಗೆ ಅವರೆಲ್ಲರೂ ಕಷ್ಟ ಅಂತ ಹೇಳ್ತಿದ್ದಾರೆ, ತಪ್ಪು ಅಂತ ಹೇಳ್ತಿದ್ದಾರೆ. ಆದರೆ ನಾನು ಹೇಳ್ತೇನೆ, ಇಲ್ಲ ಮಗು, ಚಿಂತೆ ಮಾಡಬೇಡ. ನಿನ್ನ ಸ್ವರ ತರಂಗ ಪ್ರಕಾರ ಅತಿ ಶೀಘ್ರವಾಗಿ, ಹಲೋ, ಅತಿ ಶೀಘ್ರವಾಗಿ ನಿನಗೆ ವರ ಸೆಟ್ ಆಗುವಂತಹದ್ದು, ವಿವಾಹ ಆಗುವಂತಹ ಯೋಗ ಫಲ ಖಂಡಿತ ನಿನಗಿದೆ, ಭಯ ಪಡಬೇಡ. ಗುರುಜಿ, ಯಾವ ತಿಂಗಳಾಗುತ್ತೆ? ನಾವು ಜಾತಕ ಎಲ್ಲ ನೋಡಿದವರೆಲ್ಲ ಫೆಬ್ರವರಿ ಮಾರ್ಚ್ ಎಲ್ಲ ಆಗ್ಬಿಡುತ್ತೆ ಕಣಮ್ಮ, ಖಂಡಿತ ಅಂತ ಹೇಳಿದ್ರು. ಅದೇನು ಆಗ್ಲೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳು, ಫೆಬ್ರವರಿ ಮಾರ್ಚ್ ಅಂತಲ್ಲ, ಬರ್ತಕ್ಕಂಥ ಇನ್ನೊಂದು ಒಂದೆರಡು ಮೂರು ತಿಂಗಳು, ಒಂದೆರಡು ಮೂರು ಅಂದರೆ ಇದು ಜಾಸ್ತಿನೇ ಆಯಿತು, ಆದರೂ ಈ ಮೂರು ತಿಂಗಳ ಕಾಲ ಬೇಕೇ ಬೇಕು. ಯಾಕೆಂದರೆ ನೀನು ಮಾಡಬೇಕಾಗಿರುವಂಥ ಕೆಲವು ಸಣ್ಣ ಪುಟ್ಟ ಅನುಷ್ಠಾನಗಳಿದೆ, ಆ ಅನುಷ್ಠಾನಗಳಲ್ಲಿ ಮೂರು ಹುಣ್ಣಿಮೆ, ಮೂರು ಹುಣ್ಣಿಮೆ ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ಹಾಲು ಉದ್ದಿನ ಬೇಳೆ ಬಿಳಿ ವಸ್ತ್ರ, ಹಾಲು ಉದ್ದಿನ ಬೇಳೆ ಬಿಳಿ ವಸ್ತ್ರ, ಇದನ್ನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡು, ದೇವಿ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡು. ಉದ್ದಿನ ಬೇಳೆ ಬಿಳಿ ವಸ್ತ್ರ, ಮತ್ತೊಂದು ಗುರುಜಿ ಹಾಲು. ಹಾಲು ಇದಿಷ್ಟನ್ನ ಕೊಟ್ಟು ಪ್ರಾರ್ಥನೆ ಮಾಡು, ಈ ಮೂರು ತಿಂಗಳಲ್ಲಿ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆ ಯಶಸ್ಸಾಗತ್ತೆ, ಒಳ್ಳೆ ಮನೆ ಸೇರ್ತೀಯ, ನಿನ್ನ ಇಷ್ಟ ಪ್ರಕಾರನೇ ಆಗತ್ತೆ. ಹುಡುಕ ಒಳ್ಳೆಯವನ್ ಬರ್ತಾ ಗುರುಜಿ, ನಂಗೆ ಅದೇ ದೊಡ್ಡ ಭಯ ಆಗ್ಬಿಟ್ಟಿದೆ. ಇತ್ತೀಚೆಗೆ ಬರೋ ಸಂಬಂಧಗಳು ನೋಡಿ ನೋಡಿ ಭಯ ಆಗ್ಬಿಟ್ಟಿದೆ ಗುರುಜಿ. ಮಗು ನನಗೆ ಅರ್ಥ ಆಗತ್ತೆ, ಆದರೂ ನೋಡಮ್ಮ, ಎಲ್ಲವೂ ನನ್ನ ಅಂಗೈಯಲ್ಲಿರೋ ಥರನೇ ಬರಬೇಕು ಅಂದರೆ ಅದು ಸಾಧ್ಯವಿಲ್ಲ. ಕೆಲವು ಬಂದದ್ದರಲ್ಲಿ ನೀನು ಪುನಃ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ದು. ಜೊತೆಗೆ ನೀನು ವಿದ್ಯಾವಂತ ಇದೆಯಾ, ನೀನು ಜ್ಞಾನವಂತ ಇದೆಯಾ, ಇದರ ಅರಿವನ್ನು ನೀನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಅದರಿಂದ ಎಲ್ಲವೂ ನಮ್ಮಿಷ್ಟದ ಪ್ರಕಾರನೇ ಆಗುತ್ತೆ ಅನ್ನೋದು ಸುಳ್ಳಿನ ಮಾತು. ಆದರೆ ಬಂದದ್ದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋ ಚಿಂತನೆ ಮಾಡಬೇಕಾದ್ದು ವಿದ್ಯಾವಂತರ ಲಕ್ಷಣ. ನೀನು ಈ ಪ್ರಕಾರವಾಗಿ ಆಲೋಚನೆ ಮಾಡು, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆ ಮನೆ ಸೇರ್ತೀಯ. ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಸಾಕು ಗುರುಜಿ, ಅದೇ ಭಯ ಆಗುತ್ತಿದೆ. ಇತ್ತೀಚೆಗೆ ಬರ್ತಿರೋದು ನೋಡಿದ್ರೆ ಭಯ ಆಗುತ್ತೆ. ಏನು ಭಯ ಪಡಬೇಡ, ಅದೃಷ್ಟವಂತ ಇದೆಯಾ ನೀನು, ಬಹಳ ಅದೃಷ್ಟ ನಿಂದಿದೆ. ಆದರೂ ಎಡವಿ ತಪ್ಪು ಮಾಡಿ ನಾನು ಜೀವನನೇ ಒಂದು ಬಹಳಷ್ಟು ಕಷ್ಟಕ್ಕೆ ಸಿಲುಕೋಬೇಕಾದಂತಹ ಬುದ್ಧಿವಂತಿಕೆ ಅಂದ್ರೆ ಎಚ್ಚೆತ್ತುಕೊಂಡು ಆಚೆ ಬಂದ್ಬಿಟ್ಟಿದ್ಯಾ ನೀನು? ಇಷ್ಟೆಲ್ಲ ಬುದ್ಧಿವಂತಿಕೆ ಜೀವನ ನಿಂದಾಗಿದೆ, ಇನ್ನೇನು ಭಯ ಪಡಬೇಡ ತಾಯಿ, ಧೈರ್ಯವಾಗಿರು, ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಗುರುಜಿ, ನಂಗೆ ಕತ್ತಿನ ಭಾಗದಲ್ಲಿ ಒಂದು ಬಿಳಿ ಮತ್ತಿ ಇದೆ, ಅದು ಒಳ್ಳೇದಾ ಕೆಟ್ಟದಾ, ಹೆಂಗೆ ಅದು ಅಂತ? ಅದು ಏನಂತ ತೊಂದರೆ ಕೊಡೋದಿಲ್ಲಮ್ಮ, ಏನು ಭಯ ಪಡಬೇಡ. ಇನ್ನೂ ಒಂದು ಅದೃಷ್ಟ ರೇಖೆ ನಿಂದು ಎಡಗಡೆ ಸೊಂಟದ ಮೇಲೆ ನಿನಗೊಂದು ಕಪ್ಪು ಮಚ್ಚೆ ಆಧಾರ ಇದೆ. ಗಮನಿಸಿಲ್ಲ ಗುರುಜಿ. ಎಡಗಡೆ ಸೊಂಟದ ಮೇಲೆ ಇರ್ತಕ್ಕಂಥ ಕಪ್ಪು ಮಚ್ಚೆ ಆಧಾರ ಪ್ರಕಾರ ಬಹಳ ಅದೃಷ್ಟ ರೇಖೆ ನಿಂದಾಗುತ್ತೆ, ಭಯಪಡಬೇಡ. ಆದರೆ ಆ ಬಿಳಿ ಮಚ್ಚೆಯಿಂದ ನಿಂಗೆ ಏನು ತೊಂದರೆ ಆಗುವಂಥದ್ದೇನಿಲ್ಲ, ಭಯಪಡಬೇಡ.
ಒಳ್ಳೆದಾಗ್ಲಿ. ಕುಂದಾಪುರದ ಕುಂಬಾಸಿಗೆ, ಕುಂಬಾಸಿಯ ಒಕ್ಕೋಡಿ ಗ್ರಾಮದಲ್ಲಿ ಇರುವಂತಹ ವಿ ಕೆ ಮೋಹನ್ ಅವರ ಸ್ವಗೃಹಕ್ಕೆ ಆಗಮಿಸ್ತಾರೆ ಗುರುಜಿಯವರು. ಪ್ರತಿಯೊಬ್ಬ ಕಾರ್ಮಿಕರಿಗೂ ಒಳಿತಾಗಲಿ, ಅವರ ಮನೋಭಿಲಾಷೆಗಳೆಲ್ಲ ಈಡೇರಲಿ, ನಮ್ಮ ದೇಶ ಕಾಯುವಂತಹ ವೀರ ಯೋಧರು ಕ್ಷೇಮವಾಗಿರಲಿ, ಜಲಕ್ಷಾಮ ನಿವಾರಣೆಯಾಗಲಿ, ರೈತರ ಸಂಕಷ್ಟಗಳೆಲ್ಲ ಪರಿಹಾರವಾಗಲಿ ಅನ್ನುವಂಥ ಸದುದ್ದೇಶದಿಂದ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಕುಂಬಾಸಿಗೆ. ಒಕ್ಕೋಡಿ ಗ್ರಾಮದಲ್ಲಿರುವಂತಹ ವಿ ಕೆ ಮೋಹನ್ ಅವರ ಸ್ವಗೃಹದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಅನುಷ್ಠಾನವನ್ನು ನೆರವೇರಿಸ್ತಾರೆ. ಇದಕ್ಕಿಂತ ಮೊದಲು ಕುಂಬಾಸಿಯಲ್ಲಿರುವಂತಹ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಪಾಲ್ಗೊಳ್ಳಿ, ವಿ ಕೆ ಮೋಹನ್ ಅವರ ಸ್ವಗೃಹಕ್ಕೆ ಆಗಮಿಸಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಕರೆಯೊಂದು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಮಾ. ಹಾಂ ನಮಸ್ತೆ ರೀ. ಹಾಂ, ನಿಮ್ಮ ಹೆಸರು ಹೇಳಿ. ಹೆಸರು ಮತ್ತೆ ಊರು ಬ್ಯಾಡ್ರಿ, ಗುರುಜಿ ಕಡೆ ಮಾತಾಡ್ಬೇಕಿತ್ತು. ಸರಿ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಊರು ಹೆಸರು ಇಲ್ಲದ ಆಗೋಗ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಕರೆ ಮಾಡಿದಂತಹ ಎಲ್ಲ ಹೆಣ್ಣುಮಕ್ಕಳು ಊರು ಬೇಡ ಹೆಸರು ಬೇಡ ಹೇಳ್ತಾ, ನೀನ್ ಮಾತಾಡಮ್ಮ. ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಏನ್ ಓದಿದ್ಯಾ ಮಗು? ನಾನು ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಓದಿದ್ದೀನಿ, ಮತ್ತೆ ಬಿ ಕಾಮ್ ಹಚ್ಚಿನ್ರಿ. ಅದ್ ಮನ್ಯಾಗ ಪ್ರಾಬ್ಲಮ್ ಇರಂದ್ಲೆ ಅದ್ನ ಅರ್ಧನ ಬಿಟ್ಟಿನ್ರಿ. ಈಗ ಮದುವೆ ಪ್ರಯತ್ನ ಮಾಡ್ತಿದ್ದಾರ ಏನ್ರಿ? ಮದುವೆ ಪ್ರಯತ್ನ ಮಾಡ್ತಿದ್ದಾರಮ್ಮ? ಮಾಡಾಕತ್ತಾರಿ, ಈಗ ಎರಡ್ ಮದ್ವಿ ಮಾಡಿದ್ರ ಇದ ಫಿಕ್ಸ್ ಮಾಡಿದ್ರಿ, ಅದನ್ನ ಕ್ಯಾನ್ಸಲ್ ಆತ್ರಿ. ಅದ ನನ್ ಮನ್ಸ್ ಏನಾಗ್ತೈತಿ ಆಮೇಲ್ರಿ, ಮದ್ವಿ ಮಾಡ್ಕೋಬೇಕಂತ ಅನಿಸ್ತೈತಿ, ಆಮೇಲೆ ಮತ್ತೆ ಏನ್ ಅನ್ಸೈತಿ ಆಮೇಲ್ರಿ. ನಾನ ಕ್ಯಾನ್ಸಲ್ ಮಾಡ್ತೇನ್ರಿ, ಏನಾಗ್ತೈತಿ ಹೆಂಗ್ ಬಿಡ್ತೈತಿ ಅಂತ ಒಂದ್ಬಿಟ್ಟು. ಅಂದ್ರೆ ನೀನೇ ಪ್ರಯತ್ನ, ಇವಾಗ ನಿನಗೆ ಮದುವೆ ಫಿಕ್ಸ್ ಆದ ತಕ್ಷಣ ನೀನೇ ಮನ್ಸಲ್ಲಿ ಬೇಡ ಅಂತ ತೀರ್ಮಾನ ಮಾಡ್ಬಿಡ್ತೀಯ? ತಪ್ಪಲ್ವಮ್ಮ ನೀನ್ ಮಾಡ್ತಿರೋದು. ಹಾಗಲ್ಲ ಮಗು, ನೀನ್ ಹೀಗೆ ಮಾಡ್ಕೊಂಡೋದ್ರೆ ನಾಳೆ ಇನ್ನೇನೋ ಕೆಟ್ಟ ಹೆಸರು ನಿನ್ ತಲೆ ತಂದ್ಬಿಟ್ಟು ಏನ್ ಮಾಡ್ತೀಯ? ಈಗ ನೀನು ಮಾಡ್ತಾ ಇರ್ತಕ್ಕಂತಹ ಈ ತೀರ್ಮಾನ ಮದುವೆ ಸೆಟ್ ಆಗೋ ತನಕ ಸುಮ್ಮನೆ ಇರ್ತೀಯ? ಮದುವೆ ಸೆಟ್ ಆದ್ಮೇಲೆ ನೀನ್ ಬೇಡ ಅಂತ ಹೇಳ್ತೀಯ? ನೀನು ಬೇಡ ಅಂತ ಹೇಳಿ ಇದೇ ಥರ ಒಂದು ಎರಡು ಆಗಿದೆ, ಇನ್ನೊಂದು ಈ ಥರ ಮಾಡ್ಕೊಂಡ್ರೆ ನಾಳೆ ದಿವಸ ಯಾರು ನಿನಗೆ ವರ ಮುಂದೆ ಬರ್ತಾರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ? ಅದರಿ ನಾನು ಅದನ್ನ ವಿಚಾರ ಮಾಡತ್ತೇನ್ರಿ. ಈಗ ನಂಗೆ ಮದ್ವೆ ಮಾಡ್ಕೋಬೇಕಂತ ಅನ್ಸಾಕತ್ತೈತ್ರಿ. ಈಗ ನನ್ನ ತಿಳ್ಕೊಂಡ್ ನಂಗೆ ಮದ್ವೆ ಈಗ ಇಷ್ಟು ದಿವಸ ನಾ ಈಗ ಎರಡು ಮದ್ವೆ ಕ್ಯಾನ್ಸಲ್ ಮಾಡಿದ್ದೇನಂತಂದ್ರೆ ರೀ, ಮತ್ತೆ ಈಗ ನಂಗೆ ವರ ಸಿಕ್ಕೈತಿಲ್ಲ. ನಾ ಮದ್ವೆ ಮಾಡ್ಕೊಂಡು ಆದ್ಮೇಲೆ ನಾನು ಚಲೋ ಇರ್ತೇನಿಲ್ಲ ಅಂತ ಅನ್ನಿಸ್ತೈತ್ರಿ. ನಮ್ಮ ಮನೆ ಬಾಜುಕನ ಅಂತಾರ್ರಿ, ಚುಚ್ಚುಚ್ಚು ಮಾತಾಡ್ತಾರ್ರಿ, ನೀನು ಇದ್ದು ಬಾಳೆ ಮಾಡಿಲ್ಲ ಹಂಗ ಹಿಂಗ ಅಂತ ಹಿಂಗೆಲ್ಲ ಚುಚ್ಚುಚ್ಚು ಮಾತಾಡ್ತಾರ್ರಿ. ಅದನ್ನ ಕೇಳ್ರಿ, ಒಂದು ಸಪ್ತ ಹೋಗ್ಬೇಕು ಅನ್ನಿಸ್ತೈತ್ರಿ. ಹಲೋ ಮಗು, ನಾನು ಹೇಳದ ಅರ್ಥ ಮಾಡ್ಕೊ. ಇಲ್ಲಿವರೆಗೂ ನಿನಗೆ ಆ ಥರ ಆಗಿದೆ ಅಂದರೆ ನಿನ್ನ ಜಾತಕದಲ್ಲಿ ಕುಜನ ಆಸ್ಥಾನ, ಜಾತಕದಲ್ಲಿ ಕುಜನಿಂದ ಆಗ್ತಕ್ಕಂತಹ ಕೆಲವು ದೋಷಗಳು ಈ ಥರ ಎಲ್ಲ ಹೆಣ್ಮಕ್ಕಳಿಗೆ ಮಾಡಿಸುತ್ತೆ. ಅದಕ್ಕಾಗಿ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ಕೆಲಸ ಮಾಡು, ಇಲ್ಲಿವರೆಗೂ ಆಗಿದ್ದಾಗೋಗಿದೆ, ಇನ್ನು ತಲೆ ಕೆಡಿಸ್ಕೋಬೇಡ. ಹಿಂದಾಗಿರ್ತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೀಗಾಗುತ್ತೇನೋ ಅನ್ನೋ ಆಲೋಚನೆ ಮಾಡೋಕೆ ಹೋಗಬೇಡ. ಧೈರ್ಯವಾಗಿ ನೀವಿರ್ತಕ್ಕಂಥ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ನೀರು ಹರಿಯುವಂಥ ಸ್ಥಳ ಇದ್ದರೆ, ನೀರು ಹರಿಯುವ ಸ್ಥಳ ಇದ್ದರೆ, ನಿಮ್ಮ ತಂದೆ ತಾಯಿನೋ ಯಾರೋ ನೀನು ಬಹಳ ಹತ್ತಿರದಲ್ಲಿರ್ತಕ್ಕಂಥವ್ರ ಜೊತೆ ಮಾಡಿಕೊಂಡು ಒಂದು ಗಂಗೆ ಪೂಜೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿ ಒಂದು 3 ಹಿಡಿಯಷ್ಟು ಉದ್ದಿನ ಬೇಳೆ, 3 ಹಿಡಿಯಷ್ಟು ಉದ್ದಿನ ಬೇಳೆ ಅಂತ ಇದ್ಕೊಂಡು ಹೋಗಿ ಹರಿಯೋ ನೀರ ಹತ್ರ ಹಾಕಿ ಪ್ರಾರ್ಥನೆ ಮಾಡು. ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಬಾ. ಇದಾದಮೇಲೆ 9 ದಿವಸ ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಹುತ್ತಕ್ಕೆ, ಎಲ್ಲಾದರೂ ಹುತ್ತಗಳಿದ್ದರೆ 9 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೊತ್ತು ಹುತ್ತಕ್ಕೆ ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊ. ಇದಿಷ್ಟನ್ನು ನೀನು ಮಾಡಿದ್ದೆ ಆದರೆ ನಿನ್ನ ಜಾತಕದಲ್ಲಿ ಎಲ್ಲಿವರೆಗೂ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅದು ದೂರ ಆಗುತ್ತೆ. ಅತಿ ಶೀಘ್ರವಾಗಿ ಒಳ್ಳೆಯ ಮನೆಗೆ ಸೇರುವಂತಹ ಯೋಗ ಫಲ ನಿನಗೆ ಸಿಗುತ್ತೆ. ಇನ್ನೊಂದು ವಿಚಾರಮ್ಮ, ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಯಾರನ್ನು ನಿನಗೆ ಗಂಟು ಹಾಕಿರ್ತಾನೋ ಆತ ಬಂದು ನಿನ್ನ ಕೈ ಹಿಡಿಯೋ ತನಕ ಈ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂಥದ್ದೆಲ್ಲವೂ ಸಹಿತ ಟೊಳ್ಳಾಗೋಗುತ್ತೆ. ಇದು ನೀನಾಗಿ ನೀನು ಮಾಡ್ತಿರ್ತಕ್ಕಂಥದ್ದಲ್ಲ, ನೀನು ಅಂದ್ಕೊಂಡಿದ್ಯಾ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ನಿನ್ನ ಮನಸ್ಸಿಗೆ ಇರ್ಬೋದು. ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥ ನೋವನ್ನ ಸಹಿತ ನೀನು ಆ ಕ್ಷಣಕ್ಕೆ ಧೈರ್ಯ ತಂದ್ಕೋಬೇಕಾದ್ದೇನು ಗೊತ್ತಾ? ಇದಾದ್ದು ನನ್ನಿಂದಲ್ಲ, ಸೃಷ್ಟಿಕರ್ತ ಅವ್ನು ನಡೆಸಿದ್ದಾನೆ. ಆದರೆ ಮುಂದಾಗಬೇಕಾದ್ದೇನಿದೆ ಅದನ್ನು ಆತನೇ ಮಾಡಬೇಕಾಗಿದೆ. ಅದು ಅತಿ ಶೀಘ್ರವಾಗಿ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲೂ ರಾಶಿ ಫಲಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಜೊತೆಗೆ ನೊಂದ ಮನಸ್ಸುಗಳಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ. ಲೋಕ ಸಮಸ್ತ ಸುಖಿನೋ ಬಹಂತು. ಅತಿ ಶೀಘ್ರವಾಗಿ ವರ್ಣನ ಕೃಪೆಯಾಗಲಿ.
ರಾಜ್ಯಕ್ಕೆ ಒಳ್ಳೆ ಮಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಎಲ್ಲರೂ ಸಹಿತ ಸುಖ ಸಂತೋಷದಿಂದ ನೆಮ್ಮದಿಯಾಗಿರೋಣ, ಒಳ್ಳೆಯದಾಗಲಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.